ಬಿಜೆಪಿ ಸರ್ಕಾರ ಇರುವಾಗ ಈ ಅತ್ಯಾಚಾರ ಆಗಿದ್ರು ಸಿಬಿಐ ಗೆ ವಹಿಸಿದ್ದು ಸಿದ್ದರಾಮಯ್ಯ ಸರ್ಕಾರ ಇರುವಾಗಲೇ ಎಲ್ಲಾ ರಾಜಕೀಯ ಪಕ್ಷದ ಈಗ ಒಂದೇ ಅಪ್ಪನ ಮಕ್ಕಳಾಗಿದ್ದಾರೆ ಪ್ರಸಾದ ಮೋದಿ ಅವರಿಗೆ ಮುಟ್ಟಿಸ್ತಾನೆ ಇಲ್ಲಿದು ಶಾಸಕ ಈ ವಿಷಯ ಮೋದಿ ಅವರಿಗೆ ಮುಟ್ಟಿಸಲಿಕ್ಕೆ ಆಗೋದಿಲ್ವಾ ಸ್ವಾಮೀಜಿಗಳ ನೈತಿಕ ಶಕ್ತಿಯೇ ಕುಸಿದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಏಳು ತಿಂದವರ ಬಾಯಿಯಲ್ಲಿ ಒಳ್ಳೆ ಮಾತು ಬರ್ತದೆ ಹೇಳೋಗಿ ಈ ಸ್ವಾಮೀಜಿಗೆ ನಾನು ಬಿಡಬೇಕಾ ಪ್ರಸನ್ನ ರವಿಯವರೇ ನಮ್ಮ ಸಂದರ್ಶನಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನೀವು ಈ ಸೌಜನ್ಯ ಹೋರಾಟಕ್ಕೆ ಬಂದಿದ್ದಾದ್ರು ಹೇಗೆ ಅದರ ಹಿನ್ನೆಲೆ ಏನು ಅಂತ ಸ್ವಲ್ಪ ಹೇಳ್ತೀರಾ ನಾನು 2012 ರಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷದ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿದೆ ಆಗ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗುವಾಗ ನಾನು ಯಾವತ್ತೂ ಮಾಧ್ಯಮಕ್ಕೆ ಹೋಗುವಳು ಪ್ಯಾನೆಲ್ ಡಿಸ್ಕಷನ್ ಗೆ ಹೋಗುವಳು ಹಾಗೆ ಒಂದು ಮಾಧ್ಯಮದವರು ನನ್ನತ್ರ ಹೇಳಿದ್ರು ಸೌಜನ್ಯ ಅತ್ಯಾಚಾರ ಕೊಲೆಯಾಗಿದೆ ನೀವು ಬಂದು ಅದರ ಬಗ್ಗೆ ಮಾತಾಡಬೇಕು ಅಂತ ನಾನು ಹೇಳಿದೆ ಯಾವುದೇ ಒಂದು ಅತ್ಯಾಚಾರ ಕೊಲೆಯಾಗಲಿ ನಾನು ಮಾಧ್ಯಮಕ್ಕೆ ನೇರ ಹೀಗೆ ಬರುವುದಿಲ್ಲ ಅಲ್ಲಿ ವಾಸ್ತವ ಏನು ಅಲ್ಲಿ ನನಗೆ ನೋಡಲೇಬೇಕು ಆ ಮನೆಗೆ ಭೇಟಿ ಕೊಡದೆ ನಾನು ಸಂದರ್ಶನ ಮಾಡುವುದಿಲ್ಲ ಅಂತ ಹೇಳಿದೆ ಆನಂತರ ನಾನು ಸೌಜನ್ಯನ ಮನೆಗೆ ಭೇಟಿಯಾದೆ ಯಾವುದೇ ರಾಜಕೀಯ ವ್ಯಕ್ತಿಯಾಗಿ ಅಲ್ಲ ನಾನು ರಾಜಕೀಯಕ್ಕೆ ಬರುವ ಮೊದಲೇ ಸೋಶಿಯಲ್ ಆಕ್ಟಿವಿಸ್ಟ್ ಅದೇ ಇಂಟ್ರೆಸ್ಟ್ ಇದ್ದದು ಆದರೆ ರಾಜಕೀಯಕ್ಕೆ ಮತ್ತು ನನ್ನ ಗಂಡಸ ಸಂಘದ ಮೂಲದವರು ಹಾಗೆ ಅವರೇ ನನಗೆ ಪರಿಚಯ ಶಿಕ್ಷಕ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಹಾಗೆ ನಾನು ಸೌಜನ್ಯ ಮನೆಗೆ ಬಂದೆ ಸೌಜನ್ಯನ ಮನೆಗೆ ಬಂದು ತಾಯಿಯನ್ನೆಲ್ಲ ಭೇಟಿಯಾದೆ ಎಲ್ಲರನ್ನು ಫ್ಯಾಮಿಲಿಯನ್ನು ಭೇಟಿಯಾದ ನಂತರ ನನಗೆ ಅಲ್ಲಿ ವಾಸ್ತವಾಂಶ ಗೊತ್ತಾಯಿತು ಆ ನಂತರ ನಾನು ಮಾಧ್ಯಮಕ್ಕೆ ಹೋಗಿ 2012 ರಲ್ಲಿ ಮಾತಾಡಿದೆ ಆ ನಂತರ ರಾಜಕೀಯ ವ್ಯಕ್ತಿಯಾದ ಕಾರಣ ಜವಾಬ್ದಾರಿಯಲ್ಲಿದ್ದ ಕಾರಣ ಇವರ ಸಭೆ ಎಲ್ಲ ಮಾಡಲಿಕ್ಕೆ ನಮಗೆ ಆ ಒಂದು ಚೌಕಟ್ಟಿನಲ್ಲಿ ಇರುವಾಗ ನಮಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ನನಗೆ ಆದರೆ ನೋವಿತ್ತು ನನಗೆ ನನ್ನಿಂದ ಏನು ಮಾಡಲಿಕ್ಕೆ ಆಗಲಿಲ್ಲಲ್ಲ ಅಂತ ಯಾವತ್ತೂ ಸಂತೋಷ್ ರಾವ್ ಅತ್ಯಾಚಾರಿ ಅಂತ ಇವರು ಜೈಲಿಗೆ ಹಾಕಿದ್ರು ಆ ನಂತರ ಏನಿದ್ರು ಕಾನೂನು ನಮಗೆ ಏನು ಮಾತಾಡಲಿಕ್ಕೆ ಇಲ್ಲ ಹೋರಾಟಗಳೆಲ್ಲ ಮೊದಲು ನಡೆದಿತ್ತು ಮಹೇಶಣ್ಣನವರದು ಆದರೆ ನಾನು ಭಾಗಿಯಾಗಿರಲಿಲ್ಲ ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ ನನಗೆ ಇವರ ವಿಠಲ್ ಗೌಡರು ನನಗೆ ಟಚ್ ಅಲ್ಲಿ ಇದ್ದರು ಸೌಜನ್ಯನ ಮನೆಗೆ ಹೋದ ನಂತರ ವಿಠಲ್ ಗೌಡರ ಸಂಪರ್ಕದಲ್ಲಿ ಮಾವನ ಸಂಪರ್ಕದಲ್ಲಿ ನಾನು ಇದ್ದೆ ಹಾಗೆ ಮಾವನಿಗೆ ನಾನು ಕರೆ ಮಾಡಿದೆ ಇನ್ನು ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಯಾಕೆಂದರೆ 2012 ರಲ್ಲಿ ನಾನು ಸೌಜನ್ಯನ ಪ್ರಕರಣ ಆದ ನಂತರ ನನ್ನ ಪಕ್ಷದ ಜವಾಬ್ದಾರಿಯಿಂದ ನಾನು ಹೊರಗೆ ಬಂದಿದೆ ಅದು ನನ್ನ ವೈಯಕ್ತಿಕ ಇಂದ ನನಗೆ ಯಾವುದೇ ರಾಜಕೀಯ ಪಕ್ಷದ ಜವಾಬ್ದಾರಿ ಬೇಡ ಅಂತ ಹೊರಗೆ ಬಂದಿದೆ ಆ ನಂತರ ನಾನು ಆಸ್ ಎ ಸೋಶಿಯಲ್ ವರ್ಕರ್ ಆಗಿ ನನಗೆ ಯಾರ ಪರ್ಮಿಷನ್ ಅವಶ್ಯಕತೆ ಇಲ್ಲ ಎಲ್ಲೂ ಹೋಗ್ಬೋದು ಹಾಗೆ ಈ ಹೋರಾಟದಲ್ಲಿ ಇನ್ನು ಮುಂದೆ ನಾನು ಇರ್ತೇನೆ ನಿಮ್ಮ ಜೊತೆ ಅಂತ ನಾನೇ ಕರೆ ಮಾಡಿದೆ ಆಗ ಮಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಇತ್ತು ಮಹೇಶಣ್ಣನವರಿಗೆ ಒಂದು ಪ್ರೆಸ್ ಮೀಟ್ ಮಾಡುವ ಅಂತ ಹೇಳುವಾಗ ನನ್ನನ್ನು ಕರೆದರು ನೀವು ಬರಬೇಕಂತ ಆ ಪ್ರೆಸ್ ಮೀಟಲ್ಲಿ ನಾನು ಜೋಡಣೆ ಆದೆ ಜೋಡಣೆ ಆದ ನಂತರ ಪ್ರತಿಯೊಂದು ಈ ಹೋರಾಟಕ್ಕೆ ನಾನು ಇವರೊಟ್ಟಿಗೆ ಸಾಥ್ ಕೊಟ್ಟೆ ಹೌದು ನೀವು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಿರಿ ಸೌಜನ್ಯಳ ಪರವಾಗಿ ಅತ್ಯಾಚಾರಿಗಳ ವಿರುದ್ಧವಾಗಿ ಮಾತಾಡಿದಿರಿ ಜನರ ಸ್ಪಂದನೆಯೂ ಬಹಳಷ್ಟು ಇದೆ ಇದು ಮುಂದೆ ಎಲ್ಲಿ ಹೋಗಿ ಮುಟ್ಟುತ್ತೆ ಏನು ನಡೀತಾ ಇದೆ ಆ್ಯಕ್ಚುಲಿ ವಾಸ್ತವದಲ್ಲಿ ಈಗ ಹೋರಾಟ ಹೋರಾಟ ಮುಂದೊಂದು ದಿನ ನಾನು ಒಂದು ಮಹಿಳೆ ನಾನೊಂದು ಹಿಂದೂ ತಾಯಿ ಸಾಮಾಜಿಕ ಹೋರಾಟಗಾರ್ತಿ ಬೇರೆ ನಾನೊಂದು ತಾಯಿ ನನಗೆ ಇಲ್ಲಿಂದ ನಾನೊಂದು ಧರ್ಮದ ಬಗ್ಗೆ ತುಂಬ ಚಿಂತನೆ ಮಾಡುವಳು ವಿಶ್ವಾಸ ಇದ್ದವಳು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದವಳಾದ ಕಾರಣ ಈ ದೈವ ದೇವರುಗಳನ್ನು ಎಲ್ಲ ನಾನು ನಂಬುವಳು ಕಾನೂನು ಇದು ನನಗೆ ಗೊತ್ತಿಲ್ಲ ಈಗ ಸಂತೋಷ್ ರಾವನ್ನು ನಿರಪರಾಧಿ ಅಂತ ಸಾಬೀತು ಮಾಡಲಿಕ್ಕೆ 11 ವರ್ಷ ಹಿಡಿಯಿತು ನಮ್ಮ ಕಾನೂನು ನೋವಾಗ್ತೊಂಡು 11 ವರ್ಷ ಹಿಡಿಯಿಸಿತು ಇನ್ನು ಸೌಜನ್ಯನ ಈ ಪ್ರಕರಣ ಮರುತನಿಕೆ ಆದಾಗ ನಮ್ಮ ಕಾನೂನು ಎಲ್ಲಿ ಮುಟ್ತದೆ ಎಷ್ಟು ವರ್ಷ ಆಗ್ತದ ನಾವಲ್ಲಿ ಇದ್ದೇವಾ ಅಥವಾ ಇನ್ನೇನಂತ ನನಗೆ ಗೊತ್ತಿಲ್ಲ ಒಂದು ಇದರಲ್ಲಿ ಆದರೆ ಧಾರ್ಮಿಕವಾಗಿ ನಾನು ಚಿಂತನೆ ಮಾಡುವಾಗ 100ಕ್ಕೆ 100 ಅತ್ಯಾಚಾರಿ ಯಾರಂತ ಗೊತ್ತೇ ಆಗಲೇಬೇಕು ಆಗ್ತದೆ ಯಾಕೆಂದರೆ ಇತ್ತೀಚಿನಗಳ ಹೋರಾಟ ಇತ್ತೀಚಿನ ಬೆಳವಣಿಗೆ ಜನರು ನಮ್ಮೊಟ್ಟಿಗೆ ಸ್ಪಂದಿಸುವುದು ಧರ್ಮ ಮತ್ತು ಅಧರ್ಮದ ಯುದ್ಧ ಧರ್ಮದಲ್ಲಿ ಹೋಗುವಾಗ ಕಲ್ಲು ಮುಳ್ಳು ಎಲ್ಲ ಜಾಸ್ತಿ ರಾಕ್ಷಸರೆಲ್ಲ ಬರುವುದು ಜಾಸ್ತಿ ರಾಮಾಯಣ ಮಹಾಭಾರತ ಒಂದೊಂದು ರೀತಿಯಲ್ಲಿ ಬರ್ತಾರೆ ಆದರೆ ಎಲ್ಲ ಧ್ವಂಸ ಮಾಡಿಕೊಂಡು ಒಂದು ದಿವಸ ಧರ್ಮ ಗೆಲ್ತದೆ ಇದಂತೂ ಸತ್ಯ ಈಗ ನೀವು ಮರುತನಿಕೆ ಬಗ್ಗೆ ಹೇಳ್ತಾ ಇದ್ದೀರಿ ಗೃಹ ಮಂತ್ರಿಗಳ ಹೇಳಿಕೆ ನಾವು ಕೇಳಿದ್ದೇವೆ ಹೌದು ಅವರು ಹೇಳಿದ್ರು ಇದು ಮುಗಿದ ಅಧ್ಯಾಯ ಅಂತ ಹೌದು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಹೇಳಿದ್ರು ಇದು ಸಿಬಿಐಗೆ ಕೊಟ್ಟಿದ್ದೇವೆ ಅದು ಕೇಂದ್ರ ಸರ್ಕಾರ ನೋಡಬೇಕು ನಮಗೆ ಸಂಬಂಧ ಇಲ್ಲ ಅಂತ ಮರುತನಿಕೆ ಮಾಡೋರು ಯಾರು ಆಗಿದ್ರೆ ಮರುತನಿಕೆ ಮಾಡಲಿಕ್ಕೆ ಸರ್ಕಾರಕ್ಕೆ ರೈಟ್ಸ್ ಉಂಟು ಜಜ್ಮೆಂಟಲ್ಲಿ ಉಂಟು ಸರ್ಕಾರ ಹೋಗ್ಬೋದು ಮಾಡ್ಬೋದು ಯಾಕೆಂದರೆ ಎಲ್ಲ ರಾಜಕೀಯ ಪಕ್ಷದ ಈಗ ಒಂದೇ ಅಪ್ಪನ ಮಕ್ಕಳಾಗಿದ್ದಾರೆ ಒಂದೇ ಅಪ್ಪನ ಮಕ್ಕಳು ಅಂತ ಹೇಳೋದು ನಾನು ಯಾಕೆಂದರೆ ನಮಗೆ ಅವರ ಮೇಲೆ ಸ್ವಲ್ಪ ಗೌರವ ಇತ್ತು
ಮುಖ್ಯಮಂತ್ರಿಗಳು ಏನಾದರೊಂದು ಮಾಡುವರು ಯಾಕೆಂದ್ರೆ ಬಿಜೆಪಿ ಸರ್ಕಾರ ಇರುವಾಗ ಈ ಅತ್ಯಾಚಾರ ಆಗಿದ್ರು ಸಿಬಿಐ ಗೆ ವಹಿಸಿದು ಸಿದ್ದರಾಮಯ್ಯ ಸರ್ಕಾರ ಇರುವಾಗಲೇ ಆಗ ಈಗ ಪುನಃ ಈಗ 2023 ರಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಇರುವಾಗ ನಮಗೆ ಸ್ವಲ್ಪ ಒಂದು ಆಶ್ವಾಸನೆ ಇತ್ತು ಏನಾದರೂ ಮಾಡ್ಕೊಳ್ಳುವರು ಅಂತ ಆದರೆ ಈಗ ಎಂಪಿ ಚುನಾವಣೆ ಹತ್ರ ಬಂತು ಎಲ್ಲರಿಗೂ ಬೇಕು ಏನು ಖಜಾನೆ ಬಂಡವಾಳ ಎರಡೂ ಪಕ್ಷದವರಿಗೂ ಹಣ ಬೇಕು ಆಗ ಎರಡೂ ಪಕ್ಷದವರು ಅಣ್ಣ ತಮ್ಮಂದಿರಾಗಿದ್ದಾರೆ ನಮಗೆ ಮೊನ್ನೆ ನೋಡಲಿಕ್ಕೆ ಸಿಕ್ಕಿತ್ತು ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಇವರೆಲ್ಲ ಬಣ್ಣ ಬಯಲಾಯಿತು ಈ ಚುನಾವಣೆ ಬಂದ ಕಾರಣ ಇಲ್ಲದ್ರು ನಾವು ಒಂದವರನ್ನು ನಂಬಿದ್ದೆವು ಪರಮೇಶ್ವರದು ಬಿಡಿ ಗೃಹಮಂತ್ರಿಯಾಗಿ ನಾನು ಆಸಲೇ ಹೇಳಿದನೆ ಕದ್ರಿಯಲ್ಲಿ ಗೃಹಮಂತ್ರಿ ಅಂದ್ರೆ ಅವರ ಅರ್ಥ ಅವರ ಗೃಹದು ಮಂತ್ರಿ ಹೆಂಡತಿ ಮಕ್ಕಳು ಆ ರೀತಿ ಅವರು ತಗೊಂಡಿರುವವರು ಗ್ರಹ ಅಂದ್ರೆ ಅವರಿಗೆ ಗೊತ್ತಿಲ್ಲ ಅವರು ಮುಗ್ಧ ಅಧ್ಯಾಯ ಹೇಳಬಹುದು ಮುಗ್ಧ ಅಧ್ಯಾಯ ಅಲ್ಲ ಇದು ಸ್ಟಾರ್ಟಿನ ಅಧ್ಯಾಯ ಅವರದು 5 ವರ್ಷ ಟರ್ಮ್ ಇರಬಹುದು ಆನಂತರ ಅವರದು ಅಧ್ಯಾಯ ಮುಗ್ಧದೆ ಇನ್ನು ಅವರದು ಅಧ್ಯಾಯ ಮುಗ್ಧದೆ ಆದರೆ ಸೌಜನ್ಯನ ಅಧ್ಯಾಯ ಮುಗ್ಧದಲ್ಲ ಇದು ಶುರುವಾಯಿತು ಅಧ್ಯಾಯ ಅಂತ ನಾನು ಹೇಳೋದು ನೀವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಸಾಮಾಜಿಕ ಕಾರ್ಯಕರ್ತರು ಮಹೇಶ್ ಶೆಟ್ಟಿ ಅವರಾಯಿತು ಈಗ ಗಿರೀಶ್ ಮಟ್ಟಣ್ಣ ಅವರು ಸೇರಿದ್ದಾರೆ ತಾವು ಇದ್ದೀರಿ ತಮ್ಮಣ್ಣ ಶೆಟ್ಟಿ ಇದ್ದಾರೆ ಹಿಂಗೆ ಹಲವಾರು ಜನ ಹಲವಾರು ವೇದಿಕೆಗಳಲ್ಲಿ ಆ ಕುಟುಂಬದವರಂತೂ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕಳೆದ 12 ವರ್ಷಗಳಿಂದ ಈ ಸ್ಥಳೀಯ ಶಾಸಕರು ಸಂಸದರ ಪಾತ್ರ ಏನು ಇವರೆಲ್ಲೂ ಸೀನಲ್ಲಿ ಇಲ್ವಲ್ಲ ಎಲ್ಲೂ ಕಾಣ್ತಾ ಇಲ್ವಲ್ಲ ಇಲ್ಲ ನೀವು ನಿಮ್ಮ ಗಮನಕ್ಕೆ ಬೆಳ್ತಂಗಡಿಯಲ್ಲಿ ಒಂದು ಸಭೆ ಮಾಡಿದ್ರು ಬಿಜೆಪಿ ಪಕ್ಷದವರು ಅದರಲ್ಲಿ ಅವರದೇ ಎಂಎಲ್ಎ ಇಲ್ಲಿದ್ದು ಮತ್ತೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆದೊಂದು ಸಭೆ ಮಾಡಿದ್ರು ಎಲ್ಲ ಎಂಎಲ್ಎಗಳು ವೇದಿಕೆಯಲ್ಲಿ ಬಂದಿದ್ರು ಹೌದು ಎಲ್ಲ ಎಂಎಲ್ಎಗಳು ವೇದಿಕೆಯಲ್ಲಿ ಇದ್ದರು ಕುಸುಮಾವತಿ ಅಕ್ಕನನ್ನು ವೇದಿಕೆಯಲ್ಲಿ ಕೂತ್ಕೊಳಿಸಿದ್ರು ಅಲ್ಲಿ ಇದೇ ಇಲ್ಲಿದ್ದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಒಂದು ಹೇಳಿದ ಎರಡು ತಿಂಗಳಲ್ಲಿ ನಾನು ಅತ್ಯಾಚಾರಿಗಳು ಯಾರು ಅಂತ ಬಯಲಿಗೆಳಿತೇನೆ ಕಂಡುಹಿಡಿತೇನೆ ಎರಡು ತಿಂಗಳು ಹೋಗಿ ಈಗ ಇಷ್ಟು ತಿಂಗಳಾಯ್ತು ನಮಗೆ ಗೊತ್ತಿಲ್ಲ ಯಾವ ಲಾಜಿಕಲ್ಲಿ ಹೇಳಿದಾವ ಅಂತ ಮತ್ತೆ ನೇರ ಕುಸುಮಕ್ಕನೇ ವೇದಿಕೆಯಲ್ಲಿ ಒಂದು ಪ್ರಶ್ನೆ ಮಾಡಿದ್ರು ನನ್ನನ್ನು ಪ್ರಧಾನಮಂತ್ರಿ ಮೋದಿ ಹತ್ರ ಕರ್ಕೊಂಡು ಹೋಗ್ದೀರಾ ಅಲ್ಲಿ ಎಂಪಿ ನಳಿನ್ ಕುಮಾರ್ ಇದ್ದರು ಎಲ್ಲ ತಲೆ ಆಡಿಸಿದ್ರು ಇದುವರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಕ್ಷೇತ್ರದ ಪೂಜೆ ಮಾಡಿ ಇಲ್ಲಿ ಒಂದು ಸ್ಥಳೀಯ ಶಾಸಕನ ಹಿನ್ನೆಲೆಯಲ್ಲಿ ಪ್ರಸಾದ ಮೋದಿ ಅವರಿಗೆ ಮುಟ್ಟಿಸ್ತಾನೆ ಇಲ್ಲಿದು ಶಾಸಕ ಈ ವಿಷಯ ಮೋದಿ ಅವರಿಗೆ ಮುಟ್ಟಿಸ್ಲಿಕ್ಕೆ ಆಗೋದಿಲ್ವಾ ಎಲ್ಲಾ ಕಡೆಯಿಂದ ನಾವು ಕದ್ರಿಯಲ್ಸ ಟ್ವಿಟರ್ ಅಭಿಯಾನ ಮಾಡಿದೆವೆ ಮೊನ್ನೆ ಒಂದು ಸುಳ್ಯದಲ್ಲಿ ಐವರ್ನಾಡಲ್ಲಿ ಮಾಡುವಾಗ ಎಲ್ಲ ಮೋದಿ ಅವರಿಗೆ ಇದು ಪತ್ರನ ಪೋಸ್ಟ್ ಕಾರ್ಡ್ನ ಮುಖಾಂತರ ಕಳಿಸಿದ್ದಾರೆ ಯಾಕೆ ಮುಟ್ಟೋದಿಲ್ವಾ ಮುಟ್ಟೋದಿಲ್ವಾ ಎಲ್ಲರೂ ನಾಟಕ ಆಡ್ತಿದ್ದಾರೆ ಅಂತ ನಾನು ಎಣಿಸ್ತಿದ್ದೆ ನನ್ನ ಭಾವನೆ ಎಲ್ಲರೂ ನಾನು ಹೇಳಿದಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಇವರು ರಾಜಕೀಯ ಪಕ್ಷದವರು ಇವರನ್ನು ಉಳಿಸ್ಲಿಕ್ಕೋಸ್ಕರ ಯಾಕೆಂದರೆ ರಾಜ್ಯಸಭಾ ಸದಸ್ಯರು ಅವರ ಪಕ್ಷದವರು ಹಾಗಾದರೆ ರಾಜ್ಯಸಭಾ ಸದಸ್ಯರಾದ ನಂತರ ಅವರನ್ನು ಇವರು ಉಳಿಸಲೇಬೇಕಲ್ಲ ಮೊನ್ನೆ ನಾವು ನೋಡಿದ್ದೇವಲ್ಲ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಈ ವೇದಿಕೆಯಲ್ಲಿ ಭಾಗಿಯಾಗಿ ಸಾಮಾಜಿಕ ನ್ಯಾಯ ಕೊಡ್ತೇನಂತ ಹೇಳಿದವರು ಈಗ ಅಲ್ಲಿ ಹೋಗಿ ಎಂಜಲು ಹಣ ತಿಂತ ಇದ್ದೀರಲ್ಲ ಇವರು ಅವ್ರು ನೇರ ಹೇಳಿದ್ರಲ್ಲ ನಮ್ಮ ಒಟ್ಟಿಗೆ ಎಂ ಪಿ ಅವರಿದ್ದರು ಶಾಸಕರಿದ್ದರು ಇನ್ನೇನು ಬೇಕು ನಮಗೆ ಸಾಕ್ಷಿ ಅವ್ರು ಇನ್ನೂ ಮುಂದುವರೆದು ವೀರೇಂದ್ರ ಹೆಗಡೆಯವರು ಒಂದು ಹೇಳಿದರು ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಹರೀಶ್ ಪೂಂಜಾ ಅವರು ಮತ್ತು ಎಂ ಪಿ ಕಟೀಲ್ ಅವರು ನಮ್ಮ ಕಮಾಂಡೆಂಟ್ಗಳಿದ್ದಾಗೆ ಧರ್ಮ ಸಂರಕ್ಷಣಾ ಸೇನೆಯಲ್ಲಿ ಸೇರಿದೆ ಆ ಸೇನೆಯ ಕಮಾಂಡೆಂಟ್ಗಳಿವರು ಅಂತ ಹೇಳಿದರು ಸತ್ಯವನ್ನೇ ಹೇಳಿದ್ರಲ್ಲ ಸತ್ಯವನ್ನೇ ಹೇಳಿದ್ರು ಅದರಲ್ಲಿ ಅವರ ಬಣ್ಣ ಬಯಲಾಯ್ತಲ್ಲ ಬೆಳ್ತಂಗಡಿಯಲ್ಲಿ ಯಾರಿಗೋಸ್ಕರ ಸಭೆ ಮಾಡಿದ್ದು ಇವರು ನಮಗೆ ಹೇಳ್ತಾರಲ್ಲ ಬೀದಿ ಬದಿಯಲ್ಲಿ ನೀವು ಹೋರಾಟ ಮಾಡಬಾರ್ದು ಅಂತ ಇವರೊಂದು ಶಾಸಕರು ಸಂಸದರು ಇವರೆಲ್ಲಿ ಮಾತಾಡಬೇಕು ಶಾಸಕರೆಲ್ಲಿ ಮಾತಾಡಬೇಕು ಬೆಂಗಳೂರಲ್ಲಿ ಮಾತಾಡಬೇಕಲ್ಲ ಇವರು ಅಲ್ಲಿ ಮಾತಾಡಬೇಕು ಸಂಸದರೆಲ್ಲಿ ಮಾತಾಡಬೇಕು ಡೆಲ್ಲಿಯಲ್ಲಿ ಮಾತಾಡಬೇಕು ಸಂಸತ್ ಭವನದಲ್ಲಿ ನೀವು ಯಾಕೆ ಬೀದಿ ನಾಟಕ ಮಾಡಿ ಆ ತಾಯಿಗೆ ಹೀಗೆ ಮಾಡಿದಿರಿ ನೀವು ಸಹ ಬೀದಿ ನಾಟಕ ರಾಜಕೀಯ ಮಾಡಿದಲ್ಲ ನಿಮಗೆ ಅದು ವೇದಿಕೆ ಬೇಕಿತ್ತ ನಾವು ಸಾಮಾನ್ಯರು ಹೋರಾಟಗಾರರು ಬೀದಿ ಬದಿ ಹೋರಾಟ ಮಾಡೋದು ನಿಮಗೆ ಯಾಕೆ ಇಲ್ಲಿ ಹೋರಾಟ ನಿಮಗೆ ಎಂ ಪಿ ಆದವರು ಇಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯ ಕರ್ನಾಟಕದ ಇಡೀ ಎಂ ಪಿ ಅವರು ಅಲ್ಲಿ ಮೋದಿ ಅವರಿಗೆ ತಿಳಿಸ್ಬೋದಲ್ಲ ನೀವಲ್ಲಿ ಇಲ್ಲಿ ಇಷ್ಟು ದಕ್ಷಿಣ ಕನ್ನಡ ಜಿಲ್ಲೆದು ಇಡೀ ಕರ್ನಾಟಕದ ಎಂ ಎಲ್ ಎಗಳು ಅಲ್ಲಿ ನೀವು ಬೆಂಗಳೂರಲ್ಲಿ ಸಿ ಎಮ್ಗೆ ನೀವು ಒತ್ತಡ ಹಾಕ್ಬೋದಲ್ಲ ಬಾಕಿ ಎಲ್ಲದಕ್ಕೂ ನೀವು ಬಾವಿಯೊಳಗೆ ಬಿದ್ದು ಸದನದೊಳಗೆ ಬಿದ್ದು ನೀವು ಹೋರಾಟ ಮಾಡ್ತೀರಲ್ಲ ಇದೊಂದು ಮರುತನಿಕೆಗೆ ನೀವು ಯಾಕೆ ಮಾಡೋದಿಲ್ಲ ಹಾಗಾದರೆ ಇಬ್ಬರೂ ನೀವು ಒಟ್ಟಿಗೆ ಆಗಿದ್ದೀರಲ್ಲ ಇದು ಸರಿನಾ ಎಲ್ಲರೂ ಅದರೊಟ್ಟಿಗೆ ಸೇರಿಕೊಂಡಿದ್ದಾರೆ ಇವರಿಗೆ ನಾಡ್ದು ಇಲೆಕ್ಷನ್ ಟೈಮಿಗೆ ಇವರಿಗೆ ದೊಡ್ಡ ಬಂದಿದೆ ಅವ್ರು ಹೇಳಿದರು ಮೊನ್ನೆ ನಮ್ಮದು ಆಳವಾದ ಖಜಾನೆ ಆಳವಾದ ಖಜಾನೆಯಿಂದ ಈಗ ಬೇಕಾಬಿಟ್ಟು ಕೊಡ್ತಾ ಇದ್ದಾರೆ ಅವರು ನಮಗೆ ಸತ್ಯ ಕಂಡು ಬಂತು ಇನ್ನೇನು ಹೇಳಲಿಕ್ಕಿಲ್ಲ ದೇವರೇ ತೋರಿಸಿದ್ರು ಎಲ್ಲಿ ಹೇಳಿದ್ರು ಆಳವಾದ ಖಜಾನೆ ಅಂತ ಮೊನ್ನೆ ಮೊನ್ನೆ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಇವರೇ ಹೇಳಿದರು ನನಗೀಗ ಅವರನ್ನು ಹೇಳಲಿಕ್ಕೆ ಆಗೋದಿಲ್ಲ ಹೆಸರು ಅವರೇ ಹೇಳಿದ್ರಲ್ಲ ನಮ್ಮ ಖಜಾನೆ ತುಂಬಿ ಇದು ಉಂಟು ನಾವಿನ್ನು ಎಲ್ರಿಗಿನ್ನು ಎರಡು ಪಟ್ಟು ಮಾಡ್ತಾ ಇದ್ದೇವೆ ನಾನು ಅದಕ್ಕೆ ಹೇಳಿದಲ್ಲ ಎರಡು ಪಟ್ಟು ನೀವು ಮಾಡುವವರು ಈ ಬಡವರದ್ದು
ಬಡ್ಡಿಯನ್ನು ನೀವು ಮನ್ನಾ ಮಾಡಿ ಅಲ್ಲಿ ಎರಡು ಪಟ್ಟು ದೇವಸ್ಥಾನಕ್ಕೆ ಕೊಡದು ಅಲ್ಲಿ ಕೊಡದು ನಿಮ್ಮ ಪಾಪದ ಕೊಡ ತುಂಬಿದಕ್ಕೆಲ್ಲ ಅದು ಕರ್ಮ ಹೋಗಲಿ ಅಂತ ಕೊಡದಲ್ಲ ಇವರೇ ಕೊಡಿ ಅಲ್ಲ ಈ ಬಡ್ಡಿ ದಂದ ನಿಲ್ಲಿಸಲಿ ಅಲ್ಲ ಕರಾವಳಿ ಪ್ರದೇಶದಲ್ಲಿ ಸಾಕಷ್ಟು ಮಠಗಳು ಇದ್ದಾವೆ ಸ್ವಾಮೀಜಿಗಳು ಇದ್ದಾರೆ ಸುಘೋಷಿತ ಧರ್ಮ ರಕ್ಷಕರು ಬಹಳ ಜನ ಇದ್ದಾರೆ ಹೌದು ಇವರೆಲ್ಲ ಎಲ್ಲಿ ಹೋಗಿದ್ದಾರೆ ಯಾಕೆ ಈ ವಿಷಯದಲ್ಲಿ ಸೌಜನ್ಯಳ ವಿಚಾರ ಇವತ್ತು ರಾಜ್ಯವನ್ನು ದಾಟಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗಿದೆ ಎಲ್ಲರೂ ಇದರ ಕಡೆ ಗಮನಿಸ್ತಾ ಇದ್ದಾರೆ ಇವರೆಲ್ಲ ಧರ್ಮರಕ್ಷಕರು ಸ್ವಾಮೀಜಿಗಳು ಎಲ್ಲ ಎಲ್ಲಿ ಹೋಗಿದ್ದಾರೆ ಯಾಕೆ ಇವರು ಬರ್ತಾ ಇಲ್ಲ ಇಲ್ಲ ಧರ್ಮರಕ್ಷಕರು ಸ್ವಾಮೀಜಿಗಳು ಹೇಳಲಿಕ್ಕೆ ಇಲ್ಲಿ ಶ್ರೀಮಂತರು ದೊಡ್ಡ ಜನರು ಬಡವರದಾದ್ರೆ ಓಡಿ ಬರ್ತಿದ್ರು ಒಂದು ವೇಳೆ ಸೌಜನ್ಯನ ಅತ್ಯಾಚಾರ ಒಬ್ಬ ಅನ್ಯ ಧರ್ಮೀಯ ಮಾಡ್ತಿದ್ರು ಇವರೆಲ್ಲ ಬರ್ತಿದ್ರು ಮಾತಾಡ್ಕೊಂಡು ಈಗ ಮಾತಾಡಲಿಕ್ಕೆ ಯಾಕೆ ಆಗೋದಿಲ್ಲ ದೊಡ್ಡವರು ಇವರು ನಮ್ಮ ಪ್ರೈಮ್ ಮಿನಿಸ್ಟರ್ ಗಿಂತ ದೊಡ್ಡವರಲ್ಲ ಯಾಕೆಂದ್ರೆ ನಮಗೆ ಪ್ರತಿಯೊಂದು ಡಿಫಾಮೇಷನ್ ಕೇಸ್ ಮಾತಾಡಿದಕ್ಕೆ ಕೇಸ್ ಇಟ್ಟದಕ್ಕೆ ಕೇಸ್ ಇವರಿಗೆ ಇಷ್ಟು ಕೇಸ್ ಇದ್ರು ಇಷ್ಟು ಸಿವಿಲ್ ಕೇಸ್ ಉಂಟು ಯಾವುದು ಜಾಗದ ಕೇಸ್ ಅಲ್ಲಿ ಒಂದು ದಿವಸ ಅವರು ಹೋಗಿದ್ರು ಕೋರ್ಟಿಗೆ ಹಾಗಾದ್ರೆ ಅವರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ವಾ ಆಗ ನಮಗೆ ಮಾತ್ರ ನ್ಯಾಯನ ಹಾಗಾದ್ರೆ ಎಲ್ಲಿ ನ್ಯಾಯ ಸಿಗ್ತದೆ ಸ್ವಾಮೀಜಿಗಳು ಈ ಧರ್ಮ ರಕ್ಷಕರು ಎಲ್ಲ ಅವರದೇ ಹಣ ತಿನ್ನುವವರು ಎಲ್ಲ ಅವರೊಟ್ಟಿಗೆ ಇರುವವರಾದ್ರೆ ಮಾತಾಡುವವರು ಯಾವ ಧರ್ಮ ಸಂರಕ್ಷಣೆಗೆ ಇವರು ಹೊರಟದ್ದು ಯಾವ ಸ್ವಾಮೀಜಿಗಳು ಅಂದ್ರೆ ಸ್ವಾಮೀಜಿಗಳ ಒಂದು ನೈತಿಕ ಶಕ್ತಿಯೇ ಕುಸಿದು ಹೋಗಿದೆ ಅಂತ ಹೇಳ್ತಾ ಇದ್ದೀರಾ 100ಕ್ಕೆ 100 ಅವರಿಗೆ ಎಲ್ಲಿ ನೈತಿಕ ಶಕ್ತಿ ಉಂಟು ನಾನು ಹೇಳಲ್ಲ ನಾನು ವಜ್ರದೇವ ಸ್ವಾಮೀಜಿಗೆ ಆಸಲ ಕುಕ್ಕುಂದೂರು ಕಾರ್ಕಳದಲ್ಲಿ ಸಭೆ ಆದ ನಂತರ ನಾನು ಕರೆ ಮಾಡಿ 2 ಗಂಟೆ ನನ್ನ ಹತ್ರ ಮಾತಾಡಿದ್ದಾರೆ ಅವರು ನನ್ನ ಹತ್ರ ಹೇಳಿದಂತ ಪ್ರಸನ್ನಕ್ಕ ನಿಮ್ಮ ಬಗ್ಗೆ ಮಾತಾಡಿದ್ದು ತುಂಬಾ ನೋವಾಗಿದೆ ಅವ ಕೆಳಗಿಳಿದು ನನಗೆ ಕ್ಷಮೆ ಕೇಳಿದ ಸ್ವಾಮೀಜಿಗಳಿಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ ನಿಮ್ಮ ಹೋರಾಟದ ಬಗ್ಗೆ ಗೊತ್ತುಂಟು ನಿಮ್ಮೊಟ್ಟಿಗೆ ನಾವು ತುಂಬಾ ವೇದಿಕೆ ಹಂಚಿದ್ದೇವೆ ಹೋರಾಟ ಮಾಡಿದೆ ನನಗೆ ನೋವಾಯಿತು ಸ್ವಾಮೀಜಿ ಅವನಿಗಿಂತ ಮತ್ತೆ ಮಾತಾಡಿದ್ವಿ ಇವ ಮುಖ್ಯ ಭಾಷಣಕಾರ ಮತ್ತೆ ಅವರು ಮತ್ತೆ ಮಾತಾಡಿದ್ರು ಉತ್ತರ ಕೊಡಬಹುದಿತ್ತು ಪಬ್ಲಿಕ್ ಅಲ್ಲಿ ಕ್ಷಮೆ ಕೇಳಬಹುದಿತ್ತು ನಾನು ಅವರಿಗೆ ಒಂದು ಪ್ರಶ್ನೆ ಕೇಳಿದೆ ಎಲ್ಲಾ ಮಾತಾಡ್ಕೊಂಡು ಕ್ಷಮೆ ಕೇಳುದಾದ್ರೆ ನಿಮ್ಮ ತಾಯಿಗೆ ಹಾಗೆ ಹೇಳಿದ್ರೆ ಏನು ಮಾಡ್ತೀರಿ ಅಲ್ಲಿ ಇಲ್ಲ ಪ್ರಸನ್ನಕ ಅದು ತಪ್ಪು ನನ್ನಷ್ಟು ಅವರು ಹೇಳಿದ್ರು ಪ್ರಸನ್ನಕ ನೀವು ತುಂಬಾ ಒಂದು ಸ್ಟ್ರಾಂಗ್ ಮಹಿಳೆ ನಿಮ್ಮಷ್ಟು ಸ್ಟ್ರಾಂಗ್ ನಾನಿಲ್ಲ ಹಾಗಾದ್ರೆ ಇವರ ವೀಕ್ನೆಸ್ ಏನು ಇವರ ವೀಕ್ನೆಸ್ ಏನು ಒಂದು ಸ್ವಾಮೀಜಿಗಳು ಅವರು ಹೇಳಿದ್ರು ವಜ್ರದೇಹಿ ಅವರು ಅಷ್ಟು ಡೈಮಂಡ್ ಬಾಡಿ ಸ್ವಾಮೀಜಿ ಅವರು ವಜ್ರದೇಹಿಯನ್ನು ನಂಬುವವರು ನನ್ನಲ್ಲಿ ಸುಡು ಸುಡು ಮೈಸಂದಾಯ ಇತ್ತಾನೆ ಅಂತ ಹೇಳುವವರು ಇಷ್ಟು ಸ್ವಾಮೀಜಿ ನನ್ನ ಹತ್ರ ನಿಮ್ಮಷ್ಟು ನಾನು ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಇವರೆಲ್ಲ ಕಾವ್ಯ ಹಾಕಿ ಎಂತ ಫ್ಯಾನ್ಸಿ ಡ್ರೆಸ್ ಮಾಡ್ಕೊಂಡು ಕೂತಿದಾರ ವೇದಿಕೆಯಲ್ಲಿ ಮಾತ್ರ ಕೊಚ್ಚಿಯೇ ಕೊಲ್ಲಿ ಧರ್ಮ ಸಂರಕ್ಷಣೆ ಲವ್ ಜಿಹಾದ್ ಹಿಂದುತ್ವ ಮಹಿಳೆ ಅಂತ ಬೊಬ್ಬೆ ಹೊಡೆಯುವರು ಒಂದು ಮಹಿಳೆಗೆ ವೇದಿಕೆಯಲ್ಲಿ ಹೇಳುವಾಗ ವೇಷವಾಟಿಕೆ ದಂಧೆ ಮಾಡುವಳು ಅಂತ ಹೇಳುವಾಗ ಖಂಡಿಸದ ಸ್ವಾಮೀಜಿ ಇವರಿಗೆ ಅಂತ ಇವರ ನಾನು ಅವ್ರ ಹತ್ರ ಹೇಳಿದ್ದೇನೆ ಯಾಕೆ ನೀವು ಕಾವಿ ಆಗ್ತೀರಿ ತೆಗೆದು ಬಿಸಾಡಿ ನೀವು ಕಾವಿ ನಿಮಗೆ ಮಾತಾಡ್ಲಿಕ್ಕೆ ಆಗದಿದ್ರೆ ನಿಮಗೆ ನೈತಿಕತೆ ಇಲ್ಲಲ್ಲ ಅವ್ರು ಏನು ಹೇಳ್ತಾರೆ ಸ್ವಂತದಿಂದ ವಾ ತೆಗೆದು ನಾವು ಸಂತರು ಏನು ಸಂತರು ಇವರು ಏನು ಸಂತರು ಹಣ ಮಾಡ್ಕೊಂಡು ಹೋಗುವ ಸಂತರಲ್ಲ ಅದಕ್ಕಿಂತ ಇವರಿಗೆ ನಾನು ಹೇಳಿದಲ್ಲ ನನಗೆ ವೇಷವಾಟಿಕೆ ಅಂತ ಹೇಳುವವರು ಅದಕ್ಕೆ ಖಂಡಿಸದಿದ್ರೆ ಇವರು ಸದೇ ದಂಧೆ ಮಾಡ್ತಾ ಇದ್ದಾರಲ್ಲ ಹಣ ತಗೊಂಡು ಇವರು ಈ ದಂಧೆಗೆ ಹೊರಟದ್ದು ಯಾವುದು ಸೌಜನ್ಯನ ಅತ್ಯಾಚಾರ ಆಗಿ ಒಂದು ಖಂಡನೆ ಮಾಡದ ಸ್ವಾಮೀಜಿ ನಾನು ಅವರಿಗೂ ಹೇಳಬೇಕಲ್ಲ ನೀವು ಯಾವ ದಂಧೆಗೆ ಹೊರಟಿದ್ದೀರಿ ಈಗ ಅವರು ಅದೇ ದಂಧೆಗೆ ಹೊರಟವರಲ್ಲ ಆ ಹುಡುಗಿಯನ್ನು ಮುಂದೆ ಹಾಕೊಂಡು ಧರ್ಮ ಸಂರಕ್ಷಣೆ ಅಂತ ಹೇಳಿಕೊಂಡು ಈಗ ಇವರು ಹಣ ತಗೊಳ್ಳೋದು ಯಾವ ದಂಧೆ ನಾನು ಹೇಳಬೇಕಲ್ಲ ವೇಷವಾಟಿಕೆ ದಂಧೆ ಅಲ್ಲ ಹಾಗಾದ್ರೆ ಸ್ವಾಮೀಜಿಗಳೆಲ್ಲ ಮಾಡೋದು ಇವರು ಸದಕ್ಕೆ ಹೊರಟಿದ್ದಾರಲ್ಲ ಈಗ ರಾಜಿ ಮಾಡಿಸ್ತೀವಿ ಅವ್ರು ಯಾರನ್ನೋ ಕರ್ಕೊಂಡು ಬಂದು ನಿಮ್ಮಲ್ಲಿ ಕ್ಷಮೆ ಕೇಳಿಸ್ತೇನೆ ಅಂತ ಹೇಳಿದ್ರಲ್ಲ ಮುಂದೆ ಏನಾಯ್ತು ಇಲ್ಲ ನನ್ನ ಹತ್ರ ಅವ್ರು ಹೇಳಿದ್ರು ಪ್ರಸನ್ನಕ್ಕ ನಾನು ಇದನ್ನು ಮಾತಾಡ್ತೇನೆ ನನಗೆ ಏನಿಲ್ಲ ನಾನು ಹೋದದ್ದು ನನಗೆ ಮಹೇಶನ ಹತ್ರ ಸರಿ ಇಲ್ಲ ಅಂತ ಹೇಳಿದ್ರು ಮಹೇಶನ ಹತ್ರ ಸರಿ ಇಲ್ಲ ಮಹೇಶನ ಹತ್ರ ವೈಯಕ್ತಿಕ ಸರಿ ಇಲ್ಲದ್ರೆ ಮಹೇಶನ ಸೌಜನ್ಯ ಕೇಸಿಗೆ ಈ ಸ್ವಾಮೀಜಿಗೂ ಏನು ಸಂಬಂಧ ನಾನು ಕೇಳಿದ ನೀವು ಯಾವತ್ತಾದರೂ 12 ವರ್ಷದಲ್ಲಿ ಒಂದು ದಿವಸ ಸೌಜನ್ಯನ ಮನೆಗೆ ಭೇಟಿ ಕೊಟ್ಟಿದ್ದೀರಾ ಇಲ್ಲ ಪ್ರಸನ್ನಕ್ಕ ಅದು ತಪ್ಪಾಯಿತು ಕೆಮಾರ್ ಸ್ವಾಮೀಜಿ ಹೋಗಿದ್ದಾರೆ ಕೆಮಾರ್ ಸ್ವಾಮೀಜಿಗೆ ಏನು ಬಾಂಡ್ ಬರೆದು ಕೊಟ್ಟಿದ್ದ ಸೌಜನ್ಯನ ಮನೆಯನ್ನು ಇಲ್ಲ ಅಲ್ಲ ನೀವು ಸ್ವಾಮೀಜಿಗಳಲ್ಲ ಇಲ್ಲ ಅದು ನನ್ನ ತಪ್ಪಾಯಿತು 29 ತಾರೀಕಿಗೆ ಧರ್ಮ ಸಂರಕ್ಷಣಾ ಸಭೆಗೆ ಎಲ್ಲ ಸ್ವಾಮೀಜಿಗಳು ಬರ್ತಾರೆ ನೀವು ಹೇಳಿದಂತಲ್ಲ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಆ ನಂತರ ನಾವು ಹೋಗ್ತೇವೆ ಅಂತ ಹೇಳಿದರು ಆ ನಂತರ ನನಗೆ ಕರೆ ಮಾಡ್ತೇನೆ ಅಂತ ಹೇಳಿದ ಸ್ವಾಮೀಜಿ 2 ದಿವಸದಲ್ಲಿ ಪುನಃ ಮಾಧ್ಯಮದವ ಒಂದು ಹುಚ್ಚು ವಿಡಿಯೋ ಹಾಕಿದ ಪುನಃ ಬೈದು ಆಗ ನಾನು ವಿಡಿಯೋ ಕಳಿಸಿದ ನೋಡಿ ಇದಕ್ಕೆ ಉತ್ತರ ಕೊಡಿ ಅಂತ ಹೇಳುವಾಗ ನಾನು ಸರಿ ಮಾತಾಡಿದೆ ಅವರಿಗೆ ಸರಿ ನಿಮ್ಮ ಮಾತನ್ನು ಕೇಳಿ ಕ್ಷಮೆ ಕೇಳಿದವ ಪುನಃ ಇವ ಮಾತಾಡೋದಿಲ್ಲ ಇಲ್ಲ ಪ್ರಸನ್ನಕ್ಕ ಅದು ಬೈಯುವುದು ಸುಮ್ಮನೆ ದಾಖಲೆಲ್ಲದೆ ಮಾತಾಡೋದು ಪ್ರಸನ್ನಕ್ಕ ಹಾಗಾದ್ರೆ ಈ ಸ್ವಾಮೀಜಿ ಏನ್ ಅರ್ಥ ಏನ್ ವೇಷವಾಟಿಕೆ ಅವನ ಹತ್ರ ಎಲ್ಲಿ ದಾಖಲೆ ಪ್ರಸನ್ನಕ್ಕ ಅವನು ಸುಮ್ಮನೆ ಮಾತಾಡೋದು ಪ್ರಸನ್ನಕ್ಕ ಹಾಗಾದ್ರೆ ಎಲ್ಲಿಗೆ ಹೋಯ್ತು ಅರ್ಥ ಆಗ ನಾನು ಅವ್ರ ಹತ್ರ ಹೇಳಿದ್ದೇನೆ ನೀವು ಹೇಳಿದಿರಲ್ಲ ನಾನು ನಿಮ್ಮ ಹತ್ರ ಬೇಡುದಲ್ಲ
ಸೌಜನ್ಯ ನ್ಯಾಯಕ್ಕೋಸ್ಕರ ಸಹ ಬೇಡುದಲ್ಲ, ನಾನೊಂದು ಮಹಿಳೆಯಾಗಿ ಹಿಂದೂ ಮಹಿಳೆಯಾಗಿ ನಿಮ್ಮತ್ರ ಕೇಳಿದೆ ಅಂತ ನೀವು ಆ ದೇವರ ಮುಂದೆ ವಜ್ರದೇಹಿ ನಿಮ್ಮ ಸುಡು ಸುಡು ಮೈಸಂದ ಇದ್ದನಲ್ಲ ಅವರ ಮುಂದೆ ಅವನನ್ನ ತಂದು ನಿಲ್ಲಿಸಿ ನನ್ನನ್ನು ನಿಲ್ಲಿಸಿ ಅಲ್ಲಿ ನೀವು ಪ್ರಮಾಣ ಮಾಡಿಸಿ ಅವನು ಬರಲಿಕ್ಕಿಲ್ಲ ಪ್ರಸನ್ನಕ್ಕಾಗದ್ರೆ ಈ ಸ್ವಾಮೀಜಿ ಎಂತಕ್ಕೆ ಇರುದು ಬರಲಿಕ್ಕಿಲ್ಲದ್ರೆ ಆನಂತರ ನಾನು ಮಾತಾಡಿದಕ್ಕೆ ನನಗೆ ಹೇಳಿದ್ರು ಅಕ್ಟೋಬರ್ 20 ಅಥವಾ 21 ಕ್ಕೆ ನಿಮಗೆ ಕರೆ ಮಾಡ್ತೇನೆ ಅಂತ ಇವರು ಕರೆ ಮಾಡಲಿಲ್ಲ ನನಗೆ ಇವರು ಎಂತ ಮಾಡಿದ್ರು ಆ ದಿವಸ ನನಗೆ ಮಾತಾಡೋಕೆ ಹೇಳಿದ್ರು ಪ್ರಸನ್ನಕ್ಕ ಅವರತ್ರ ನಾನು ಕೇಳಿದೆ ನೀವು ಮತ್ತೆ ಆ ಗಿಳಿಯರು ಮತ್ತೆ ಇವ ಕೊಚ್ಚೆ ಮಾಧ್ಯಮದವ ನಾನು ನಾಲ್ಕು ಮಂದಿ ನಮ್ಮ ನಾಲ್ಕು ಗೋಡೆ ಒಳಗೆ ಕೂತು ನಾವು ಮಾತಾಡುವ ದಾಖಲೆ ಇಟ್ಕೊಂಡು ಮಾತಾಡೋ ಯಾವುದು ಸೌಜನ್ಯನ ದಾಖಲೆ ಸೌಜನ್ಯನ ದಾಖಲೆ ಕೊಡ್ಲಿಕ್ಕೆ ನೀವೇನು ಕೋರ್ಟ್ ಅಲ್ಲನ ಕೋರ್ಟ್ ಅಲ್ಲಿ ನೋಡ್ತೇವೆ ನಾನು ನನ್ನ ಬಗ್ಗೆ ನೀವು ಮಾತಾಡಿ ಅಂತ ಹೇಳುವಾಗ ಇಲ್ಲ ಹೇಳಿ ಹೇಳ್ತೇನೆ ಅಂತ ಹೇಳಿದ್ರು ಪುನಃ 21 ಕ್ಕೆ ನನಗೆ ಕರೆ ಮಾಡುವ ಸ್ವಾಮೀಜಿ ಪುನಃ ಹೋಗಿ ಅವನ ಮಾಧ್ಯಮದಲ್ಲಿ ಕೂತು ನಾನು ಮಂಗಳೂರು ದಸರಕ್ಕೆ ಒಂದು ಟ್ಯಾಬ್ಲೋ ಮಾಡಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು ಇದು ಕುದ್ರೋಳಿಯನ್ನು ಇಲ್ಲಿ ಆಯಿತು ಕ್ಷೇತ್ರ ಕುದ್ರೋಳಿ ಟಾರ್ಗೆಟ್ ಮಾಡಿ ಹೋದ್ರು ಇವರು ಪರ್ಮಿಷನ್ ತಗೊಳ್ಳಲಿಲ್ಲ ಏಳು ತಿಂದವರ ಬಾಯಿಯಲ್ಲಿ ಒಳ್ಳೆ ಮಾತು ಬರ್ತದೆ ಹೇಳೋ ಈ ಸ್ವಾಮೀಜಿಗೆ ನಾನು ಬಿಡಬೇಕಾ ಆ ನಂತರ ನಾನು ವೇದಿಕೆಯಲ್ಲಿ ಮಾತಾಡಿದೆ ನನಗೇನಾಗ್ಲಿಕ್ಕುಂಟು ಸ್ವಾಮೀಜಿ ಹತ್ರ ನಮಗೆ ನಾನು ಹಿಂದೂ ಸಮಾಜ ಏನು ಇವರಿಗೆ ಬರೆದು ಕೊಟ್ಟಿದ್ದ ಇವರು ಹುಟ್ಟುವ ಮೊದಲ ಹಿಂದೂ ಸಮಾಜ ಉಂಟು ಇವರು ಯಾರು ಸ್ವಾಮೀಜಿ ಅಂತ ನಾನು ವೈಯಕ್ತಿಕ ಗೌರವ ವಜ್ರದೇಹಿಗೆ ಮೊದಲೇ ನಾನು ಕೊಟ್ಟಿದ್ದೆ ನನ್ನ ಮೇಲೂ ಸಹ ಅವರಿಗೆ ಒಳ್ಳೆ ಗೌರವ ಇತ್ತು ಯಾವನೊಬ್ಬ ಮಾತಾಡುವಾಗ ನಿಮಗೆ ಖಂಡಿಸಲಿಕ್ಕೆ ಯೋಗ್ಯತೆ ಇಲ್ವಾ ನಿಮ್ಮ ವೀಕ್ನೆಸ್ ಪ್ರಸನ್ನಕ್ಕ ನಿಮ್ಮಷ್ಟು ನಾನು ಸ್ಟ್ರಾಂಗ್ ಇಲ್ಲ ನನಗೆ ಒತ್ತಡ ಮಾಡಿ ಕರೆದ್ರು 20 ಕರೆ ಬಂತು 30 ಕರೆ ಬಂತು 20 ಸಲ ಮನೆಗೆ ಬಂತು ನನಗೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ ಪ್ರಸನ್ನಕ್ಕ ಆದರೂ ಓದೆ ಒತ್ತಡ ಯಾವ ಒತ್ತಡ ನಾನು ಕೇಳಿದೆ ಸ್ವಾಮೀಜಿ ನಿಮ್ಮತ್ರ ಒಂದು ಪ್ರಶ್ನೆ ಕೇಳ್ತೇನೆ ಆ ದೈವದ ಮುಂದೆ ನೀವು ಹೇಳಬೇಕು ಇವನ ತಮ್ಮ ಇದ್ದಾನಲ್ಲ ಇಲ್ಲಿ ಕ್ಷೇತ್ರದ ಯಜಮಾನನ ತಮ್ಮ ಇದ್ದಾನಲ್ಲ ಅವನು ಯಾವುದೇ ತಪ್ಪು ಮಾಡಲಿಲ್ಲ ಅತ್ಯಾಚಾರ ಮಾಡಲಿಲ್ಲ ಅನ್ಯಾಯ ಮಾಡಲಿಲ್ಲ ಅಂತ ಎದೆ ಮುಟ್ಟಿ ಸ್ವಾಮೀಜಿ ಹೇಳಿ ಹೇಳುವಾಗ ಪ್ರಸನ್ನಕ್ಕ ಅದು ಮಾಡಿದರೆ ಗೊತ್ತುಂಟು ನಮಗೆ ಹಾಗೆ ಗೊತ್ತಿದ್ದೀರಿ ಯಾಕೆ ಈ ಸ್ವಾಮೀಜಿ ಅಲ್ಲಿ ಹೋಗಿದ್ದಾನೆ ಗೊತ್ತುಂಟಲ್ಲ ಅದು ಯಾರನ್ನು ಉಳಿಸಲಿಕ್ಕೆ ಹೋದದ್ದು ಇದೆಲ್ಲ 2 ಗಂಟೆದು ನಾನು ಪಟ್ಟಿ ಪಟ್ಟಿ ತೆಗಿತಿದ್ದೆ ಯಾಕೆಂದ್ರೆ ನನಗೆ ಯಾರು ಮಾತಾಡಲಿಲ್ಲ ಯಾವ ಧರ್ಮ ಸಂರಕ್ಷಕರು ಯಾವ ವಿಶ್ವ ಹಿಂದೂ ಪರಿಷತ್ನವರು ಯಾವ ಸಂಘಟನೆಯವರು ಯಾವ ಪಕ್ಷದವರು ನಿಮ್ಮೊಂದಿಗೆ ನಾವು ಇದ್ದೇವೆ ಪ್ರಸನ್ನಕ್ಕನನ್ನು ಖಂಡಿಸುತ್ತೇವೆ ಅಂತ ಒಬ್ಬನೇ ಒಬ್ಬನೇ ಹೇಳಲಿಕ್ಕೆ ಕೊಡಲಿಲ್ಲ ಅವರು ಹೇಳಲಿಕ್ಕೆ ಕೊಡಬೇಕು ಅಂತ ಕಾಯಿದು ಯಾವುದಾದರೂ ಒಂದೊಂದು ಸ್ವಾಮೀಜಿ ದಿನ ಎಲ್ಲಿಯಾದರೂ ವೇದಿಕೆ ಮಾಡಿ ಅವರು ಕೂತಿದ್ರೆ ಮೊದಲು ಹೋಗಿ ಅಲ್ಲಿ ಕೂತ್ಕೊಳ್ಳೋಳು ನಾನು ಮುಂದೆ ಧಿಕ್ಕಾರ ಬಹಿಷ್ಕಾರ ಆಗ್ತೇನೆ ಆ ಸ್ವಾಮೀಜಿಗೆ ಅದಂತೂ ಸತ್ಯ ಪೊಲೀಸರ ಬಗ್ಗೆ ಮಾತಾಡೋಣ ಸ್ಥಳೀಯ ಆಡಳಿತ ಪೊಲೀಸರು ಹೇಗೆ ವರ್ತಿಸ್ತಾ ಇದ್ದಾರೆ ಈಗ ಮೊನ್ನೆ ದಸರಾದ ಸಂದರ್ಭದಲ್ಲಿ ನೀವು ಮಾಡಿದ ಟ್ಯಾಬ್ಲೋಗೆ ಅಲ್ಲಿ ಅವಕಾಶ ಕೊಡಲಿಲ್ಲ ಕೊಡಲಿಲ್ಲ ಅದನ್ನ ಏನೆಲ್ಲ ನಾಟಕ ಮಾಡಿ ನಿಲ್ಲಿಸಿದ್ರು ನಾವೆಲ್ಲ ಮಾಧ್ಯಮಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾಕೆ ಏನು ನಡೀತು ಆಕ್ಚುಲಿ ಇಲ್ಲ ನಾನು ಕುದ್ರೋಳಿಗೆ ಹೋಗಿ ಅಕ್ಟೋಬರ್ 3 ಪರ್ಮಿಷನ್ ತಗೊಂಡಿದ್ದೆ ರೈಟಲ್ಲಿ ರೈಟಿಂಗಲ್ಲಿ ಕೊಟ್ಟು ಸ್ತ್ರೀಶಕ್ತಿ ಮಂಗಳೂರು ದೇವಿಯ ಸ್ತಬ್ಧ ಚಿತ್ರ ಅಂತ ಎಕ್ನಾಲೇಜ್ಮೆಂಟ್ ಪರ್ಮಿಷನ್ ಅವರಲ್ಲಿ ನಮಗೆ ಟೋಕನ್ ಕೊಡೋದು ಅದೇ ದಿವಸ ಬೆಳಿಗ್ಗೆ ಆದರೆ ಎ ಸಿ ಪಿ ಆಫೀಸ್ನ ಕರೆ ಬಂತು ನನಗೆ ಹೊಸ ಟ್ಯಾಬ್ಲೋ ಮಾಡೋ ಕಾರಣ ಈ ಸಲ ಅವ್ರದ್ದು ಎ ಸಿ ಪಿ ಆಫೀಸಲ್ಲಿ ಎರಲು ಪರ್ಮಿಷನ್ ಉಂಟು ಹಾಗೆ ನನಗೆ ಕರೆ ಬಂತು ಹೋಗುವಾಗ ಮೇಡಮ್ ಎ ಸಿ ಪಿ ಆಫೀಸಿಗೆ ಬನ್ನಿ ಪರ್ಮಿಷನ್ ತೊಗೊಳ್ಬೇಕು ಹೋದೆ ಎಲ್ಲ ಪರ್ಮಿಷನ್ ಮಾಡಿಕೊಟ್ರು ನನಗೆ ಎ ಸಿ ಪಿ ಆಫೀಸು ಒಬ್ಬ ನಾನು ಹೇಳಿದಲ್ಲ ಅಧಿಕಾರಿ ಪ್ರಮೀಳಾ ಅಂತ ಪ್ರತಿಯೊಬ್ಬರು ನನಗೆ ಮಾಡಿ ಎ ಸಿ ಪಿ ಅಲ್ಲಿ ಇದ್ದರು ಟ್ಯಾಬ್ಲೋ ಹೊರಡೋದು ಅಂತಾಯ್ತು 4:00 ಮನೆಗೆ ಬರುವಾಗ ಪುನಃ ಎ ಸಿ ಪಿ ಆಫೀಸಿಂದ ಕರೆ ಬಂತು ನಿಮ್ಮ ಟ್ರಕ್ ಟ್ಯಾಬ್ಲೋ ಮಾಡಲಿಕ್ಕೆ ಹೊರಟಿದ್ದಾರೆ ಅದರೊಂದು ಫೋಟೋ ಕಳಿಸಿ ನನ್ನ ಮನೆ ಹತ್ರನೇ ಆಗ್ತದೆ ಮಾಲೆಮಾರ್ ಪ್ರದೇಶ ಫೋಟೋ ಕಳಿಸಿದೆ ಅದರಲ್ಲಿ ಏನು ಮಾಡ್ತಾ ಇದ್ರೆ ದೇವಿ ಸ್ತಬ್ಧ ಚಿತ್ರ ಅಂತ ಹೇಳಿದೆ ಆಗ ಫೋಟೋ ಎಲ್ಲ ತಗೊಂಡು ಹೋಗಿ ನಮ್ಮ ಟ್ರಕ್ ಸ್ವಲ್ಪ ಮುಂದೆ ಹೋಗಿ ನಮಗೆ ಉರುವ ಸ್ಟೇಷನ್ ಸಿಗ್ತದೆ ಉರುವ ಸ್ಟೋರಲ್ಲಿ ಇರೋದು ಅಲ್ಲಿ ಹೋಗೋ ಭಾರತಿ ಮೇಡಮ್ ಟ್ರಕ್ ನಿಲ್ಲಿಸಿದರು ನನಗೆ ಕುದ್ರೋಳಿಯಿಂದ ಒಬ್ಬರು ಕರೆ ಬಂತು ಅದರಲ್ಲಿ ನಿರ್ಮಲ್ ಲಾಡ್ಜ್ ಅಂತ ಬಂತು ನನಗೆ ಯಾರು ಕೇಳಿದೆ ನಾನು ಕುದ್ರೋಳಿದು ಪ್ರಧಾನ ಕಾರ್ಯದರ್ಶಿ ನಾನು ಮಾಧವ ಸುವರ್ಣ ಅಂತ ನೀವು ಏನು ಟ್ರಕ್ ಮಾಡ್ತಿದ್ದೆ ದೇವಿ ಸ್ತಬ್ಧ ಚಿತ್ರ ಏನು ಮಾಡ್ತಿದ್ದೆ ಅದರ ಸೌಜನ್ಯ ಫೋಟೋ ಉಂಟು ಸೌಜನ್ಯ ಫೋಟೋ ಇದ್ದರೆ ನೀವು ಕುದ್ರೋಳಿಗೆ ತರಲೇಬೇಡಿ ಟ್ರಕ್ ಅಂತ ಹೇಳಿದರು ಅಲ್ಲಿ ನೋಡೋಕೆ ಉರೋ ಸ್ಟೋರಲ್ಲಿ ನಿಲ್ಲಿಸಿದರು ಉರೋ ಸ್ಟೋರಲ್ಲಿ ನಿಲ್ಲಿಸಿ ನಾನು ಎ ಸಿ ಪಿ ಅವರಿಗೆ ಸಹ ಕರೆ ಮಾಡುವಾಗ ನಾವು ನಿಲ್ಲಿಸಿದಲ್ಲ ಮೇಡಮ್ ನಮಗೆ ಅಲ್ಲಿಂದ ಲೆಟ್ರ್ ಕೊಟ್ಟರು ಅಂತ ಹೇಳಿದರು ಲೆಟ್ರ್ ಕೊಟ್ಟು ಹೇಳಿದ ನಂತರ ಸಹ ನಾನು ಇದು ನಿರ್ಮಲ್ ಅವ್ರಜಿ ಅವನಂತ ಕಾಲ್ ಮಾಡುವಾಗ ಪದೇ ಪದೇ 3 ಮಾತಾಡಿದರು ನನಗೆ ಆ ದಿವಸ ಗೊತ್ತಾಗಲಿಲ್ಲ ಅದು ಒಮ್ಮೆ ಮಾತ್ರ ಮಾಧವ ಸುವರ್ಣ ಮಾತಾಡಿದ್ದು ಮತ್ತೆ ನೋಡೋಗ ಮಾಜಿ ಮೂಡದ ಅಧ್ಯಕ್ಷ ರವಿಶಂಕರ್ ಮಿಜರ್ ನನ್ನ ಹತ್ರ ಎಲ್ಲ ನೌನ್ಸ ಕಮಿಟಿ ಮೆಂಬರ್ ಎಲ್ಲ ನೀವು ಕಟ್ಟಿ ಬನ್ನಿ ಕಾಂಟ್ರವರ್ಸಿ ಮುಗೀತದೆ ಎಲ್ಲ ಬಂದ್ ಮಾಡಿ ಬನ್ನಿ ಟ್ರಕ್ಕನ್ನು ಕೇಸರಿ ಬಟ್ಟೆಯಲ್ಲಿ ಎಲ್ಲ ನಾವು ಫೋಟೋಗಳನ್ನು ಬಂದ್ ಮಾಡಿದೆವು ಆದರೂ ಸಹ ಇಲ್ಲ ಆನಂತರ ಭಾರತಿ ಮೇಡಮ್ ಹೇಳಿದರು ಒಮ್ಮೆ ಡೈರೆಕ್ಟ್ ಹೋಗಿ ಮಾತಾಡಿ ಬನ್ನಿ ಮೇಡಮ್ ನಾನು ಇಲ್ಲಿ ಸ್ಟೇಷನಲ್ಲಿ ಇರ್ತೇನೆ ಎ ಸಿ ಪಿ ಹೇಳಿದರು ನಾನು ಕುದ್ರೋಳಿಯಲ್ಲೇ ಇದ್ದೇನೆ ಮೇಡಮ್ ನನ್ನ ತಪ್ಪಲ್ಲ ಹೋಗಿ ಮಾತಾಡಿ ಮಾತಾಡಲಿಕ್ಕೆ ಹೋಗುವಾಗ ಪ್ರಧಾನ ಕಾರ್ಯದರ್ಶಿ ಓಡ್ತಾ ಇದ್ದಾನೆ ಅಧ್ಯಕ್ಷ ಮಾತಾಡುವುದಿಲ್ಲ ನಾನು ಹೇಳಿದ ನರಿಕೃಷ್ಣವೇ ಇದು ರಾಜಕೀಯ ನೀವು ಬೇರೆ ಕಡೆ ಕೊಂಡು ನರಿಕೃಷ್ಣ ಬಂಟ್ವಾಳ ಬಗ್ಗೆ ಮಾತಾಡ್ತಾ ಇದ್ರಿ ನರಿಕೃಷ್ಣ ಬಂಟ್ವಾಳ ಅವನ ಹರಿಕೃಷ್ಣ ಅಂತ ದೇವರಿಗೆ ನಾನು ಹೇಳಲಿಕ್ಕೆ ಇಷ್ಟ ಇಲ್ಲ ಅದು ಯೋಗ್ಯತೆಯೂ ಇಲ್ಲ ಅವನಿಗೆ ಹೆಸರು ಹೇಳಲಿಕ್ಕೆ ಇಲ್ಲಿ ಎಲ್ಲ ಬಿ ಜೆ ಪಿಯ ಪ್ರಮುಖರೇ ಅಲ್ಲಿ ಬಂದದ್ದು ನಾಮಿನೇಟೆಡ್ ಕಾರ್ಪೊರೇಟರ್ ರಾಧಾಕೃಷ್ಣ ಅಂತ ಎಲ್ಲಿ ಲೆಟ್ರ್ ಇಟ್ಕೊಂಡು ಬಂದದ್ದು ಎಲ್ಲಿಗೆ
ಎಸಿಪಿ ಆಫೀಸಿಗೆಲ್ಲ ಉರೋ ಸ್ಟೋರ್ ಅಲ್ಲಿ ಸೀಸ್ ಮಾಡಿಸ್ ನಂತರ ಇವರು ಲೆಟರ್ ಬಂದದ್ದು ಆ ನಂತರ ಸಾಯಿರಾಮ್ ಅಧ್ಯಕ್ಷ ಹೀಗೆ ಕೂತಿದ್ದ ಕ್ಯಾಬಿನ್ ಅಲ್ಲಿ ಮಾಧವ್ ಸುವರ್ಣ ಇದು ಬಿಜೆಪಿಯ ಮುಖ್ಯಸ್ಥ ನರಿಕೃಷ್ಣ ಇವರದೇ ಒಂದು ಟೀಮ್ ನಾನಲ್ಲಿ ಹೋಗದಿದ್ರೆ ಅವರು ಎಣಿಸಿರಲಿಲ್ಲ ನಾನು ಮಣ್ಣಗುಡ್ಡೆಯಿಂದ ಬ್ಲಾಕ್ ಅಲ್ಲಿ ನಡೆಕೊಂಡು ಕುದ್ರೋಳಿ ದೇವಸ್ಥಾನಕ್ಕೆ ಹೋಗಿ ಅವರ ಆಫೀಸ್ ದುಡಿ ಸೋಫಾದಲ್ಲಿ ಕೂತು ನಿಮ್ಮ ಏನು ಪ್ರಾಬ್ಲಮ್ ಕೇಳೋ ಇವನೇ ಮಾತಾಡೋದು ನನಗೆ ಧರ್ಮ ಅದು ರಾಜಕೀಯ ಬರಬಾರದು ನಾನು ಹೇಳಿದೆ ದೇವಿ ಮಾತ್ಮೇದು ಒಂದು ಚಿತ್ರಣ ಮಾಡ್ತಾ ಇದ್ದೇನೆ ನೀವು ಒಮ್ಮೆ ನೋಡಿ ಅದನ್ನು ಇವರಿಗೆ ಅಲ್ಲಿ ನಿಲ್ಲಿಸಿ ನಮ್ಮದು ಸ್ತಬ್ಧ ಚಿತ್ರ ಒಮ್ಮೆ ಡೆಮೋ ತೋರಿಸಲಿಕ್ಕೆ ನೋಡಬಹುದಿತ್ತಲ್ಲ ಇವನು ಏನು ಕೇಳಲಿಕ್ಕೆ ಇಷ್ಟ ಆಗ ನಾನು ಅಲ್ಲಿ ಕೂತು ಹೇಳಿದು ನಾನು ದೇವಿ ಮಾತ್ಮೆ ಮಾಡ್ತಾ ಇದ್ದೇನೆ ನೀವು ಒಳ್ಳೆದಾಗುವುದಿಲ್ಲ ಮಣ್ಣು ತಿಂದು ಹೋಗ್ತೀರಿ ಅಂತ ಶಿವನ ಒಳಗೆ ಹೋಗಲಿಲ್ಲ ಮೆಟ್ಟಲಲ್ಲಿ ನಿಂತು ನಾನು ಹೇಳಿ ಬಂದೆ ನನಗೆ ನ್ಯಾಯ ಕೊಡಿಸಬೇಕು ಅಂತ ಮರು ದಿವಸ ವಾಮಂಜೂರ್ನ ಶಾರದಾ ಸಮಿತಿ ಅವರು ಬಂದು ಇಬ್ರು ಬಂದು ನಮ್ಮ ಟ್ಯಾಬ್ಲೋನ ಅಲ್ಲಿ ಕೊಂಡೋಗಿ ತೋರಿಸಲಿಕ್ಕೆ ಆಯ್ತು ಇಲ್ಲದ್ರೆ ಇವರು ಏನೋ ಹೇಳ್ತಿದ್ರು ಅವರು ಏನೋ ಭಾಷಣ ಮಾಡ್ಲಿಕ್ಕೆ ಅಂತ ಹಾಗೆ ತೋರಿಸ್ತಾ ಇದ್ದರು ಆದರೆ ಆ ಸ್ತಬ್ಧ ಚಿತ್ರ ಅಲ್ಲಿ ಮಾಡ್ಲಿಕ್ಕಾಯ್ತು ಅಮೃತೇಶ್ವರನ ಸಾನ್ನಿಧ್ಯ ದೇವರು ಶಾರದದ ಸಾನ್ನಿಧ್ಯದಲ್ಲಿ ನನಗೆ ಗೌರವ ಕೊಟ್ಟರು ಸ್ತಬ್ಧ ಚಿತ್ರ ಮಾಡ್ಲಿಕ್ಕೆ ಬಿಟ್ರು ಎಲ್ಲರೂ ನೋಡಿದ್ರು ಅದರಲ್ಲಿ ಏನು ಇರಲಿಲ್ಲ ಪ್ರಶ್ನೆ ಇಷ್ಟೇ ಒಂದು ಟ್ಯಾಬ್ಲೋವನ್ನ ಒಂದು ಮೆರವಣಿಗೆಯಲ್ಲಿ ತೆಗೆದುಕೊಂಡೋದ್ರೆ ಒಂದು ಸಾಂಸ್ಕೃತಿಕ ಉತ್ಸವ ದಸರಾ ಅನ್ನೋದು ಆ ಸಾಂಸ್ಕೃತಿಕ ಉತ್ಸವದಲ್ಲಿ ಒಂದು ಟ್ಯಾಬ್ಲೋ ಸೌಜನ್ಯಳ ಫೋಟೋ ಜೊತೆಗಿರುವ ಟ್ಯಾಬ್ಲೋ ತೆಗೆದುಕೊಂಡು ಹೋದರೆ ಯಾರಿಗೇನು ಕಷ್ಟ ಎಲ್ಲ ರಕ್ತ ಬೀಜಸುರನ ವಂಶದವರೇ ಇರೋದು ನಾನು ಮಾಡ್ಲಿಕ್ಕೆ ಹೊರಟು ರಕ್ತ ಬೀಜಸುರನ ವದೆ ಇವನ ವದೆ ಮಾಡ್ಲಿಕ್ಕೆ ಹೊರಟದಲ್ಲ ಅವನ ಹೆಸರು ಹಾಕ್ಲಿಲ್ಲ ರಕ್ತ ಬೀಜಸುರ ಈತ ಅಂತ ಇವರೇ ಕಲ್ಪನೆ ಮಾಡ್ಕೊಳ್ಳೋದಾದ್ರೆ ಒಂದೊಂದು ರಕ್ತ ಹುಟ್ಟಿದ ರಕ್ತ ಬೀಜಸುರ ಅವರು ನೀವು ನೋಡಿರಬಹುದು ಸ್ತಬ್ಧ ಚಿತ್ರ ಎಲ್ಲ ಉಂಟು ಕೆಲವು ಸತ್ತ ಜನರಿಗೆ ಹುಲಿವೇಷದ ಸಮರ್ಪಣೆ ಮಾಡ್ತಾರೆ ಅವರ ಫೋಟೋ ಇಡ್ತಾರೆ ಇವರಿಗೆ ಅರ್ಪಣೆ ನಾನು ಸೌಜನ್ಯನಿಗೆ ಅರ್ಪಣೆ ಮಾಡಿದ್ದು ಸ್ತ್ರೀಶಕ್ತಿ ಅಂತ ಹೋರಾಟಗಾರರದು ಫೋಟೋ ಯಾಕೆ ಹಾಕಿದು ನಮ್ಮ ನಾನು ಕಾಂಟ್ರಾಕ್ಟ್ ಕೊಟ್ಟ ಹುಡುಗ ಅವನು ಸಹ ಇದರಲ್ಲೇ ಇರುವವ ಸಂಘಟನೆಯಲ್ಲಿ ಇರುವ ಅಕ್ಕ ಖಾಲಿ ಟ್ರಕ್ ಇಡಬೇಡಿ ನಿಮ್ದೇನಾದರೂ ಫೋಟೋಸ್ ಇದ್ರೆ ಅಲ್ಲಿ ಇಲ್ಲಿದ್ದು ಕೊಡಿ ಅವನು ಹಾಕಿದ್ದು ಅದರಲ್ಲಿ ಏನು ಬಂತು ಮುಚ್ಚಿದೆ ಮುಚ್ಚಿದ ಮೇಲೆ ಇವನಿಗೆ ಏನು ಪ್ರಾಬ್ಲಮ್ ನನ್ನ ಅದು ಪ್ರಶ್ನೆ ನೋಡಿ ಹುಲಿವೇಷದಲ್ಲಿ ಕೆಲವರ ಹೊಟ್ಟೆಯಲ್ಲಿ ಅಲ್ಲಿದ್ದು ಎಮ್ ಎಲ್ ಎದು ಫೋಟೋ ಇತ್ತು ಎಂ ಪಿದು ಫೋಟೋ ಇತ್ತು ಮೋದಿದು ಫೋಟೋ ಇತ್ತು ರಾಜಕೀಯ ಆಗುವುದಿಲ್ವಾ ಅಲ್ಲಿ ಇವರ ಕ್ಷೇತ್ರದಲ್ಲಿ ಇತ್ತು ಯಾವ ರೀತಿ ಟ್ಯಾಬ್ಲೋ ಮಾಡಬೇಕು ಅಂತ ದೈವದ್ದು ಸ್ತಬ್ಧ ಚಿತ್ರ ಮಾಡಬಾರ್ದು ಅಲ್ಲಿ ಇತ್ತು ಡಾನ್ಸ್ ಇತ್ತು ಬೇಡದು ಡಾನ್ಸ್ ಇದಿತ್ತು ರಾಜಕೀಯದಿತ್ತು ಖಾಲಿ ಸೌಜನ್ಯಳಿಗೆ ಇವರಿಗೆ ಭಯ ಯಾಕೆ ಇವರು ಹೇಳಿದರು ಮಂಗಳೂರು ದಸರಕ್ಕೆ ಯಾಕೆ ಕೊಂಡೋದ್ರು ನಾನು ಮಂಗಳೂರಲ್ಲಿ ಹುಟ್ಟಿದವಳು ನಾನು ಅಲ್ಲೇ ಇರುವಳು ಮಂಗಳೂರು ದಸರಕ್ಕೆ ಟ್ಯಾಬ್ಲೋ ಮಾಡದೆ ಬೇರೆಯಲ್ಲಿ ಕೊಂಡೋಗ್ಬೇಕು ಧರ್ಮಸ್ಥಳ ಕೂಡ ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರುತ್ತಲ್ವಾ ಹೌದು ಯಾಕೆ ನಾನು ಅಲ್ಲಿ ಟ್ಯಾಬ್ಲೋ ಈಗ ವಾಮಂಜೂರು ಆಗುವಾಗ ಅಲ್ಲಿ ಏನು ತಡೆ ಬಂತ ಸೌಜನ್ಯ ಅಲ್ಲಿ ಸಹ ಇದೇ ಮಾಡಿದಲ್ಲ ಅಲ್ಲೇನು ಬಂತು ಹಾಗಾದರೆ ಇವರೆಲ್ಲ ರಕ್ತ ಬೀಜಸ್ನ ವಂಶದು ನಿಮಗೊಂದು ಹೇಳಬೇಕು ನಾನು ಜನಾರ್ದನ ಪೂಜಾರಿಯವರು ಸೌಜನ್ಯದ ಅತ್ಯಾಚಾರ ಆಗಿ ಕೊಲೆ ಆಗುವಾಗ ಮೊದಲು ಅವರ ಕುಟುಂಬವನ್ನು ಹಿಡ್ಕೊಂಡು ಸೌಜನ್ಯದ ಮನೆಗೆ ಭೇಟಿಯಾಗಿ 1 ಲಕ್ಷ ರೂಪಾಯಿ ಕೊಟ್ಟು ಸಾಂತ್ವನ ಮಾಡಿದವರು ಇದೇ ಜನಾರ್ದನ ಪೂಜಾರಿಯವರು ಈ ದೇವಸ್ಥಾನದ ಮೇನ್ ಆಡಳಿತ ಅವರು ಈಗ ಅವರಿಗೆ ಅಸೌಖ್ಯ ಉಂಟು ಈಗ ಇವರೆಲ್ಲ ಬಂದಿದ್ದಾರೆ ಕಾಂಜಿ ಪಿಂಜಿಗಳು ಬಂದಿದ್ದಾರೆ ಅವರು ಇರ್ತಿದ್ರೆ ಸೌಜನ್ಯನ ಟ್ಯಾಬ್ಲೋ ಆ ನೌದಿಯವ್ರಿಗೇರೆ ಹಿಂದೆ ಅವರು ಸ್ಥಾನ ಕೊಡ್ತಿದ್ರು ಇವರಿಗೆ ಗೊತ್ತುಂಟಾ ಇಲ್ವಾ ಗೊತ್ತಿಲ್ಲ ಅವರು ಹಾಗೆ ಮಾಡ್ತಾ ಇರಲಿಲ್ಲ ಮೊದಲು ಬಂದವರು ಅವರು ಈವಿ ಯಾರು ದೊಣ್ಣೆ ನಾಯಕನವರು ಬರಲಿಲ್ಲ ಆ ಕಾರ್ಯಕ್ಕೆ ತರಕಾರಿ ಎಲ್ಲ ಕೊಟ್ಟು ಜನಾರ್ದನ ಪೂಜಾರಿ ಅವರು ಮಾಡಿದ ಹಾಗಾದ್ರೆ ಅವರು ಕುದ್ರೋಳಿಗೆ ಒಂದು ನಿಲ್ಲಿಸೋದು ಹೌದಾ ಈ ಟ್ಯಾಬ್ಲೋವನ್ನು ಸೌಜನ್ಯ ಎಂದು ಖಂಡಿತ ನಿಲ್ಲಿಸ್ತಾ ಇರಲಿಲ್ಲ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸಂಘದವರು ಸಂಘದವರೇ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತೆ ಪೊಲೀಸರು ಸಹಕಾರದೊಂದಿಗೆ ಜನರು ಇಲ್ಲಿ ಬರೋದು ಬೇಡ ಹೆಚ್ಚಿನ ಜನ ಹೋಗಬೇಡಿ ಹೋಗಬೇಡಿ ಅಂತ ತಡೀತಾ ಇದ್ದಾರೆ ಯಾಕೆ ಹೀಗೆ ಇಲ್ಲಿ ಮಾತ್ರ ನೀವು ನೋಡಬೇಕು ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಸೌಜನ್ಯ ಹೋರಾಟ ಆಯಿತು ಪ್ರತಿಯೊಂದು ಕಡೆಯಲ್ಲಿ ನಮಗೆ ಇಲಾಖೆ ಬೆಂಬಲ ನಾನು ಕದ್ರಿಯಲ್ಲಿ ಮಾಡುವಾಗ ಸಹ ಪರ್ಮಿಷನ್ ತಗೊಳ್ಳುವಾಗ ಸಹ ಎಷ್ಟು ನನಗೆ ಬೆಂಬಲ ಅಂದರೆ ತುಂಬ ಬೆಂಬಲ ಅವರು ಈವನ್ ಕಾರ್ಪೊರೇಷನ್ ನಗರಪಾಲಿಕೆಯಲ್ಲಿ ಒಂದು ಮಹಿಳಾ ಅಧಿಕಾರಿ ನೀವು ಮಾಡಲೇಬೇಕು ನಾನು ಇದಕ್ಕೆ ಬರ್ತೇನೆ ಅಂತ ಪ್ರತಿಯೊಂದು ಅವರೇ ಪರ್ಮಿಷನ್ ನನಗೆ ನಾನು ಕದ್ರಿಯಲ್ಲಿ ಜವಾಬ್ದಾರಿ ತಗೊಳ್ಳುವಾಗ ಕೆಲವು ಕಡೆ ಮಲ್ಪೆಯಲ್ಲಿ ಆಯಿತು ಜಾಗ ಯಾರು ಕೊಟ್ಟದ್ದು ಪೊಲೀಸ್ ಇಲಾಖೆ ಗ್ರೌಂಡ್ ಅಲ್ಲಿ ಕೊಟ್ಟದ್ದು ಪ್ರತಿ ಕಡೆಯಲ್ಲಿ ಇಲಾಖೆಗಳು ಬೆಂಬಲ ನಾನು ಕೆಲವು ಸ್ಟೇಷನ್ಗೆ ಕೇಸಿಗೆ ಹೋಗುವಾಗ ಎದ್ದು ನಿಂತು ಗೌರವ ಕೊಡ್ತಾರೆ ಸೌಜನ್ಯನ ಹೋರಾಟಕ್ಕೆ ನಾನು ಸಾಮಾಜಿಕ ಹೋರಾಟಗಾರ್ತಿ ಆದರೂ ಸಹ ಈಗ ಗೌರವ ಬೇರೆ ಕೇವಲ ಈ ಬೆಳ್ತಂಗಡಿಯಲ್ಲಿ ಇವರದ್ದು ಬೂಟು ನೆಕ್ಕುವವರಿದ್ದಾರಲ್ಲ ಅದಕ್ಕೋಸ್ಕರ ಮಾತ್ರ ಇಲ್ಲಿ ಮಾತ್ರ ಒಂದು ಫ್ಲೆಕ್ಸಿಗೆ ಗಲಾಟೆ ಈ ಡಿ ಎಸ್ ಪಿ ಎಲ್ಲದಕ್ಕೂ ಇಂಟರ್ಫಿಯರ್ ಆಗುವುದು ಒಂದು ಪಿ ಸಿ ಮಾಡದ ಕೆಲಸ ಡಿ ಎಸ್ ಪಿ ಮಾಡ್ತಾ ಇದ್ದಾನೆ ಈ ಠಾಣೆಯಲ್ಲಿ ಮಾತ್ರ ಬೆಳ್ತಂಗಡಿ ಠಾಣೆಗೆ ಇವರದ್ದು ಯಾರದ್ದು ದೊಣ್ಣೆ ನಾಯಕರದ್ದು ಉಂಟಲ್ಲ ಇಲ್ಲಿ ಮಾತ್ರ ಬೇರೆಲ್ಲೂ ನಮಗೆ ಉಪದ್ರ ಇಲ್ಲ ಇಷ್ಟು ಕಾರ್ಯಕ್ರಮ ಮಾಡಿದೆವು ಯಾರದ್ದು ತೊಂದರೆನೇ ಇರಲಿಲ್ಲ ಪರ್ಮಿಷನಿಗೂ ತೊಂದರೆ ಇರಲಿಲ್ಲ ಎಲ್ಲೂ ಪ್ರಾಬ್ಲಮೇ ಇರಲಿಲ್ಲ ಸೊ ಈ ಡಿ ವೈ ಎಸ್ ಪಿ ಇವರ ಹಿಡಿತದಲ್ಲಿದ್ದಾರೆ ಈಗ ನೋಡಿ ಒಂದು ಸೌಜನ್ಯನ ಪೋಸ್ಟರ್ ಅರಿವಾಗ ಅದಕ್ಕೂ ಕೇಸ್ ಹಾಕುದು ಎಲ್ಲದಕ್ಕೂ ಇವರು ಹೀಗೆ ಮಾಡುವುದಾದ್ರೆ ಇಲ್ಲಿ ಮಾತ್ರ ಹೀಗೆ ಆಗ್ತಾ ಉಂಟು ಬೇರೆ ಕಡೆ ಈಗ ನಾನು ಆ ಕಡೆ ಅವಳು ಇಷ್ಟು ಕಾರ್ಯಕ್ರಮಕ್ಕೆ ಹೋಗಿದೆ ಎಲ್ಲರೂ ಪೊಲೀಸ್ ಇಲಾಖೆಗಳು ತುಂಬ ನಮಗೆ ಬೆಂಬಲ ಕೊಡದೆ ವಿನಃ ಎಲ್ಲರೂ ಖುಷಿಯಲ್ಲಿ ಬರ್ತಾರೆ ನಂದು ಕಾವೂರು ಜುರಿಸ್ಡಿಕ್ಷನ್ ಎಷ್ಟು ಒಳ್ಳೆ ಬೆಂಬಲ ಕೊಡ್ತಿದ್ದಾರೆ ಎಲ್ಲದಕ್ಕೂ
ಎಲ್ಲದಕ್ಕೂ ಮಾಡ್ತಾ ಇದ್ದಾರೆ. ಇಲ್ಲಿ ಮಾತ್ರ ಈ ಬೆಳ್ತಂಗಡಿಯಲ್ಲಿ ಇವರೇ ಕಟ್ಟಿದ ಪೊಲೀಸ್ ಸ್ಟೇಷನ್ ಅಲ್ಲ, ಅವರು ಹೇಳಿದ ಕೇಳಬೇಕು. ಇಲ್ಲಿ ಅವರೇ ಅವರ ಎಂಜಲಾಣದಲ್ಲಿ ಬದುಕ್ತಾ ಇದ್ದಾರೆ, ಮತ್ತೆ ಅವರು ಹೇಳಿದ ಕೇಳಬೇಕಲ್ಲ. ನಾನು ಎಲ್ಲ ಪೊಲೀಸರಿಗೆ ಹೇಳ್ತಾ ಇದ್ದಿಲ್ಲ, ಅಧಿಕಾರಿಗಳು ಒಳ್ಳೆ ಇದ್ದಾರೆ. ಇಲ್ಲಿದು ಮಾತ್ರ ಹೇಳೋದು ನಾನು ಬೆಳ್ತಂಗಡಿದು. ಇಲ್ಲಿ ಅಂತವರನ್ನೇ ಆಯ್ಕೆ ಮಾಡಿ ತಂದು ಕೂರಿಸ್ಕೊಳ್ತಾರೆ ಅಂತ ಅರ್ಥನ? ಸೌಜನ್ಯನ ಪ್ರಕರಣದಲ್ಲಿ ಇರುವ ಪೊಲೀಸರು ಈಗ ಇಲ್ಲೇ ಇದ್ದಾರೆ ಹೇಳಿದ್ರೆಗೆ ಎಷ್ಟು ಜನರಿಗೆ ಟ್ರಾನ್ಸ್‌ಫರ್ ಮಾಡ್ತಾರಲ್ಲ, ಯಾಕೆ ಇವರಿಗೆ ಟ್ರಾನ್ಸ್‌ಫರ್ ಮಾಡ್ತಾ ಇಲ್ಲ? ಈ ಡಿಎಸ್‌ಪಿ ಬಗ್ಗೆ ಇಷ್ಟು ಹೇಳ್ತಾ ಇದ್ದೇವಲ್ಲ, ಇನ್ನೊಂದು ಕಾನೂನು ನಾವೇ ಕೈಗೆ ತಗೊಳ್ಳಬೇಕಲ್ಲ, ತಗೊಳ್ಳಬೇಕಲ್ಲ. ಎಷ್ಟು ಅಂತ ಸಹಿಸೋದು ಇವರಿಗೆ? ಹತ್ತಿಕ್ಲಿಕ್ಕೆ ಆಗ್ತದಾ? ನೀವು ಮತ್ತೊಂದು ಮಾತು ಹೇಳಿದ್ರಿ, ನ್ಯಾಯವನ್ನು ಪಡೆಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ನಾವು ಕಸ್ಕೊಳ್ತೇವೆ ಅಂತ ಹೇಳಿದ್ರು. ಖಂಡಿತ. ಏನು ಅದರ ಅರ್ಥ ಏನು? ನೋಡಿ, ಯಾವುದೇ ಹೋರಾಟ ಇವರು ಹತ್ತಿಕ್ಕುದು, ಯಾವುದೂ ಮಾಡಲಿಕ್ಕೆ ಬಿಡುವುದಿಲ್ಲ, ಎಲ್ಲದಕ್ಕೂ ಇವರು ಕೇಸ್ ಹಾಕುದು. ಹಾಗಾದ್ರೆ ಯಾರು ಕೇಸ್ ಹಾಕ್ತಾರೆ? ಅವರಿಗೆ ನಾವು ಪ್ರತಿಭಟನೆ ಮಾಡಬೇಕು. ಯಾರ ಪರ ನಿಲ್ತಾ ಇದ್ದಾರೆ ಅವರನ್ನು ನಾವು ಮುತ್ತಿಗೆ ಹಾಕಬೇಕಲ್ಲ. ಕೇವಲ ಇವರು ಅತ್ಯಾಚಾರಿಗಳಿಗೆ ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕಿ ಹೇಳುವಾಗ ಬೇರೆ ವೈಭವೀಕರಣ ಮಾಡಿದರು. ಈಗ ನಮಗೆ ಯಾರು ಅದರ ಹಿಂದೆ ಶಾಮಿಲ್ ಅಂತ ಮೊನ್ನೆ ಓಪನ್ ಆಗಿ ಆಯಿತು. ಅವರ ಎರಡು ಗಣಗಳು ಶಕ್ತಿಗಳು ಇಷ್ಟು ಖರ್ಚು ಮಾಡೋದು ಇವರು ಅಂತ ನಮಗೆ ಗೊತ್ತಾಯಿತು. ಇನ್ನು ಅವರಿಗೆ ನಾವು ಮಾಡಬೇಕಲ್ಲ. ನಾನೊಂದು ಮಹಿಳೆಯಾಗಿ ನಮಗೆ ಇಷ್ಟು ತೇಜೋದೆ ಮಾಡುವಾಗ ಮೊನ್ನೆ ಅವರು ಹೇಳಿದ್ದು, ನಮ್ಮ ಎರಡು ಗಣಗಳಿಂದ ನಾನು ಹೊರಗೆ ಬಂದಿದ್ದೇನೆ ಹೇಳುವಾಗ ಆ ಗಣಗಳಿಂದ ನಮ್ಮನ್ನೆಲ್ಲ ತೇಜೋದೆ ಮಾಡೋದು, ನಮ್ಮನ್ನು ಹತ್ತಿಕ್ಲಿಕ್ಕೆ ನೋಡುವಾಗ ಮುಖ್ಯ ಗಣದು ಯಾರು ಲೀಡರ್ ಅಲ್ಲೇ ಮುತ್ತಿಗೆ ಹಾಕಬೇಕಲ್ಲ. ಮಹಿಳೆಯರು ನಾವು ನಮ್ಮ ಕಾನೂನು ನಾವು ಕೈಗೆ ತಗೊಳ್ಬೇಕು. ಇದೆ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ, ಸರ್ಕಾರ ಇಲ್ಲ ಹೇಳುವಾಗ ನಾನು ಯಾವುದಕ್ಕೂ ರೆಡಿ? ಇವರ 5-5 ಕೋಟಿ ಡೆಫಾಮೇಷನ್, ನಮ್ಮ ಆಸ್ತಿಯು ಅಷ್ಟು ಇರಲಿಕ್ಕಿಲ್ಲ. ಇವರು ಲೋನ್ ಕಟ್ಟಬೇಕಾಗಿತ್ತು ನಮ್ಮ ಮನೆಗಳಿಗೆ ಇವರು ಕೊಂಡೋದ್ರೆ. ಇದು ನಾನು ಹೇಳೋದು ಆ್ಯಸ್ ಎ ಸೋಷಿಯಲ್ ವರ್ಕರ್. ಇವರ ಹತ್ರ ಲೂಟಿ ಹೊಡೆದು ಮಾಡುವವರಲ್ಲ ನಾವು. ಇಲ್ಲಿ ಬರುವಾಗ 1 ರೂಪಾಯಿ ಹಣ ತಗೊಳ್ಳದೆ ನಮ್ಮ ಗಾಡಿಗೆ ನಾವು ಪೆಟ್ರೋಲ್ ಹಾಕಿ ಬರುವವರು. ಇವರಾಗೆ ಹಣ ಕೊಟ್ಟು ತಗೊಂಡು ಬರುವವರಲ್ಲ ನಾವು. ಮತ್ತು ನಮಗೇನು ಭಯ? ಇವರು ಕೋಟಿ ಆಗಲಿ, ನಾ ಎಂಡ್ ಆಫ್ ದ ಡೇ ಎಲ್ಲಿವರೆಗೆ ಹೋಗ್ಬೋದು ನಾವು? ಜೈಲು. ಅದಕ್ಕಿಂತ ಎಲ್ಲಿ ಹೋಗ್ಲಿಕ್ಕೆ ಉಂಟು? ಇಲ್ಲ, ನನಗೆ ಈಗಾಗಲೇ 3-4 ಡೆಫಾಮೇಷನ್ ಬೇರೆ ಕೇಸಲ್ಲಿ ಉಂಟು. ನಾನು ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡೋದಕ್ಕೆ ಡೆಫಾಮೇಷನ್, ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನನಗೊಂದು ಪಟ್ಟ, ಧಿಕ್ಕಾರ ಹಾಕಿದ್ದಾಳೆ ಹೋಗಿದ್ದಾಳೆ ಅಂತ. ಇದು ಯಾವ ಲೆಕ್ಕ ನನಗೆ? ಇದೊಂದು ಧರ್ಮಕ್ಕೆ ಅಲ್ಲ ನಾನು ಹೋರಾಟ ಮಾಡೋದು, ಧರ್ಮಕ್ಕೆ ಹೋರಾಟ ಮಾಡೋದು, ನ್ಯಾಯಕ್ಕೆ ಹೋರಾಟ ಮಾಡೋದು. ನನಗೇನಾಗ್ಲಿಕ್ಕೆ ಉಂಟು? ನನಗೇನಾಗ್ಲಿಕ್ಕಿಲ್ಲ. ಇವರು ಏನೂ ತೇಜೋದೆ ಮಾಡಲಿ, ಮಹಿಳೆಯರಿಗೆ ಮಾತ್ರ. ಇವರ ಧರ್ಮ ಸಂರಕ್ಷಣೆ ಕಾರ್ಕಳದಲ್ಲಿ ಎಲ್ಲಿ ಹೋಯಿತು? ಆ ಅಣ್ಣಪ್ಪ ಮಂಜುನಾಥ ನನಗೆ ಹೇಳಿಸಿದ್ದು, ಕಲ್ಲುಟ್ಟಿ ಕಲ್ಲು ಕೂಡ ನನಗೆ ಹೇಳಿಸಿದ್ದು. ನಾನು ಸ್ಟ್ರಾಂಗ್ ಮಹಿಳೆ, ನಾನು ಏನು ಹೇಳಿದರು ಇಲ್ಲಿಂದ ತಗೊಳ್ತೇನೆ. ಹಾಗೆ ಅವರ ಧರ್ಮ ಸಂರಕ್ಷಣಾ ಸಭೆ ಉಲ್ಟ ಹೊಡೆಯಿತು. ಮಹೇಶಣ್ಣನಿಗೆ ಅಲ್ಲಿ ಮಾತಾಡಿದರೆ, ಮಟ್ಟಣ್ಣನಿಗೆ ತಮ್ಮಣ್ಣನಿಗೆ ಮಾತಾಡಿದರೆ ಒಡೆದು ಹೋಗ್ತಿತ್ತು. ಯಾಕಂದರೆ ಗಂಡಸರಿಗೆ ಏನೋ ಹೇಳಿದರು ಅಲ್ಲಿ. ಆ ಕಲ್ಲು ಕೂಡ ಕಲ್ಲುರುಟಿಯ ಇವರಿಗೆ ಕಾರ್ಕಳದಲ್ಲಿ ಹೇಳಿಸಿದ್ದು, ಅವಳ ತೇಜೋದೆ ಮಾಡು ಅಂತ. ಇವರದ್ದು ಧರ್ಮ ಸಂರಕ್ಷಣಾ ಸಭೆ ಇವರೊಂದನ್ನೆಲ್ಲ ಕೊಡೆಯಿತು. ನಾನು ತಗೊಳ್ತೇನೆ. ಇವರು ಏನು ವೇಷವಾಟಿಕೆ ಹೇಳಿದರು ಸಹ ನಾನು ತಗೊಳ್ತೇನೆ. ಬಾಂಬೆಯಲ್ಲಿ ದಂಧೆ ನನಗೆ ಗೊತ್ತಿಲ್ಲ. ಬಾಂಬೆಯಲ್ಲಿ ನಾನು ಈಗ ಹೋಗುದು, ನಂದು ಮದುವೆ ಆದ ನಂತರ ಅತ್ತೆ ಇತ್ತೀಚೆಗೆ ಹೋಗುದು. ನನಗೆ ಬಾಂಬೆದೇನು ಗೊತ್ತಿಲ್ಲ. ನನ್ನೊಟ್ಟಿಗೆ ಯಾರಾದರೂ ಇದ್ದರೆ ಮಾತ್ರ ನನಗೆ ಬಾಂಬೆ ಸುತ್ತಬಹುದು. ಮೊನ್ನೆ ಕಾರ್ಯಕ್ರಮಕ್ಕೆ ನನ್ನನ್ನು ಬಾಂಬೆ ಕರೆದ್ರು, ಹೋಗಿದ್ದೇನೆ ನಾನು. ಇವನದನ್ನು ಹೇಳುವುದಾದರೆ ನಾನು ಹೇಳಿದಲ್ಲ, ಕಟೀಲ್ ತಾಯಿ ವೇಷವಾಟಿಕೆ ಮಾಡಿದರೆ ನಾನು ವೇಷವಾಟಿಕೆ ಮಾಡಿದ್ದೇನೆ, ಪೊಳಲಿ ತಾಯಿ ವೇಷವಾಟಿಕೆ ಮಾಡಿದರು ನಾನು ವೇಷವಾಟಿಕೆ, ಕಲ್ಲುರುಟಿ ಕಲ್ಲು ಕೂಡನಿಗೆ ಸಂಕ್ರಾಂತಿಗೆ ಅಲ್ಲಿ ಇಟ್ಟು ಬಂದಿದ್ದೇನೆ. ನೀನು ಅದು ಮಾಡೋದಾದರೆ ನಾನು ಅದೇ ಮಾಡೋದು ಅಂತ ಮುಗೀತಲ್ಲ. ನನಗೆ ಇವರಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಲ್ಲ. ಇವರು ಯಾರು? ಇವರು ಏನೂ ತೇಜೋದೆ ಮಾಡಲಿಕ್ಕೆ ಹೊರಡಲಿ? ಇವರ ಮನೆಯಲ್ಲಿ ಇಲ್ವ ಹೆಂಗಸರು? ನೋಡಿ, ಅವರಷ್ಟು ಮಾತಾಡಿದ್ರು ಸಹ ನಾವು ಒಂದೇ ಪ್ರಶ್ನೆ ಕೇಳಲಿಲ್ಲ. ಸಾರಿ ಬಗ್ಗೆ ಮಾತಾಡಿದರು, ಇವರ ಹೆಂಡತಿ ಸಾರಿ ಬಗ್ಗೆ ಮಾತಾಡಲಿಲ್ಲ. ಹುಡುಗಿ ಬಗ್ಗೆ, ಮಹೇಶಣ್ಣನ ಮಗಳ ಬಗ್ಗೆ ಹೇಳುವಾಗ ಇವರ ಬಗ್ಗೆ ಮಗಳ ಬಗ್ಗೆ ನಾವು ಮಾತಾಡಲಿಲ್ಲ. ಇಲ್ಲಿಯಾದರೂ ನಾವು ಮಾತಾಡಿದ್ದೇವಾ? ನಮಗೆ ಬೇಡ ಹೋರಾಟ, ನಮಗೆ ಮತ್ತು ನಿಮಗೆ. ಮನೆಯವರನ್ನು ಹೇಳ್ಕೊಂಡು ತರುವುದಿಲ್ಲ ನಾನು. ನಾನು ನ್ಯಾಯಕ್ಕಾಗಿ ಹೋಗ್ತಾ ಇದ್ದೇನೆ. ಇವರಾಗಿ ನಾನು ಅಧರ್ಮಿಯಲ್ಲ, ಬಾಯಿಗೆ ಬಂದದ್ದು ಮಾತಾಡೋ ಹೋರಾಟ ಅವಶ್ಯಕತೆ ಇಲ್ಲ. ನೇರ ಹೋರಾಟ ಮಾಡುವ ನಾವು. ಕೊನೆಯದಾಗಿ ನೋಡಿ, ಸ್ಥಳೀಯರು ಈ ಧರ್ಮ ಸಂರಕ್ಷಣಾ ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳೇನು ಮಾಡ್ತಾ ಇದ್ದಾರೆ ಅಲ್ಲಿ ಸ್ಥಳೀಯರು ಹೋಗ್ತಾ ಇಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ. ಹೌದು, ಏನಿದ್ರು ಹೊರಗಡೆಯವರು ಬರ್ತಾರೆ. ಯಾಕೆ ಸ್ಥಳೀಯರು ಹೋಗ್ತಾ ಇಲ್ಲ? ಸ್ಥಳೀಯವರಿಗೆ ಎಲ್ಲರಿಗೂ ಗೊತ್ತುಂಟು, ಪಾಪ ಈ ಆ ಗ್ರಾಮದವರಿಗೆ, ಧರ್ಮಸ್ಥಳ ಗ್ರಾಮ ಉಜಿರೆ ಗ್ರಾಮದವರಿಗೆ ಮೊದಲಿಂದ ಈ ಪಾಪಿಗಳ ಕೆಲಸ ಗೊತ್ತುಂಟು. ಹೇಳಲಿಕ್ಕೆ ಭಯ, ಕೊಲೆ ಆಗ್ತಾರೆ. ಯಾಕೆ ನೀವು ಎಣಿಸ್ಬೇಕು, 2012 ಮೊದಲಿಂದಲೇ ಇಷ್ಟ ಆಗುದು. ಈಗ 2023 2023ಕ್ಕೆ ನಾವು ಮಾತಾಡುವಾಗ ನಮಗೆ ಕೇಸ್, ನಮಗೆ ಕಂಪ್ಲೇಂಟ್, ಡೆಫಾಮೇಷನ್, ಕೋಟಿ ಕೋಟಿ ಕೇಸ್ ಆಗುದಾದ್ರೆ ನಾನು ಎಣಿಸಿದೆ ಧರ್ಮಸ್ಥಳದವರು ಯಾಕೆಪ್ಪ ಗ್ರಾಮದವರು ಮಾತಾಡೋದಿಲ್ಲ. ಈಗ ನನಗೆ ಅರ್ಥ ಆಗ್ತುಂಟು, ನಾವು ಸ್ಟ್ರಾಂಗ್ ಇದ್ರು ಈಗಲೂ ನಮಗೆ ಈ ಶತಮಾನದಲ್ಲಿ ಕೇಸ್ ಹಾಕುದಾದ್ರೆ ಮೊದಲು ಇವರು ಹೇಗೆ ಇರ್ತಿದ್ರು? ಇವರನ್ನು ಬಿಡ್ತಾರೆ ಇವರು ಮಾತಾಡಿದ್ರೆ? ಹಾಗೆ ಆ ಗ್ರಾಮದವರಿಗೆ ಎಲ್ಲರಿಗೂ ಗೊತ್ತುಂಟು, ಹಾಗೆ ಅವರು ಯಾರು ಹೋಗುದಿಲ್ಲ. ಎಲ್ಲರಿಗೂ ಗೊತ್ತುಂಟು ಇವರ ಹಣೆ ಬರ, ಹಾಗೆ ಹೋಗುದಿಲ್ಲ. ಹಾಗೆ ಇವರಿಗೆ ದೂರದಿಂದ ಧಾರವಾಡ, ಹಾಸನ, ಚಿಕ್ಕಮಗಳೂರಿಂದ ಇವರಿಗೆ ಜನ ತರಬೇಕಾಗ್ತದೆ ಹಣ ಕೊಟ್ಟು, ಬೇರೆ ಅಲ್ಲ. ಹಾಕಿ ಇಲ್ಲಿ ಗ್ರಾಮದವರು ಹೋಗುದಿಲ್ಲ ಅಷ್ಟೇ. ಸರಿ, ಪ್ರಸನ್ನ ರವಿ ಅವರೇ, ನಿಮ್ಮ ಹೋರಾಟ ಯಶಸ್ವಿಯಾಗಲಿ. ಸೌಜನ್ಯಳಂಥ ಹೆಣ್ಣುಮಕ್ಕಳಿಗೆ, ಸೌಜನ್ಯಳಿಗೆ ಮತ್ತು ಅಂಥ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಲಿ. ನಮಸ್ಕಾರ. ಖಂಡಿತ.
ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.